ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃ ದೇವೋ ಭವ. ಬನ್ನಿ, ಇವತ್ತಿನ ಪಂಚಾಂಗ ಫಲ ನೋಡೋಣ. 18ನೇ ತಾರೀಕು ಜನವರಿ 2024, ಗುರುವಾರ, ಶೋಭಕೃತ್ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷಮಾಸೆ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ರೇವತಿ ನಕ್ಷತ್ರ, ಸಿದ್ಧಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ನಿನ್ನೆಯ ಅಕ್ಷರಗಳ ಬಗ್ಗೆ ತುಂಬ ಜನ ಕಮೆಂಟ್ಸ್ ಕೊಟ್ಟಿದ್ದೀರಿ. ಮೊನ್ನೆಯ 13ರ ಆ ಒಂದು ಅನಂತಂ ಅಭೇದ್ಯಂ ಅನ್ನತಕ್ಕಂಥ ಒಂದು ಸಂಖ್ಯೆಯ ಶಕ್ತಿ ಪ್ರಭಾವ ತಿಳಿಸ್ಕೊಟ್ಟಿದ್ದೆ. ತುಂಬ ಜನ ತುಂಬ ಶೇರ್ ಮಾಡ್ತಿದ್ದೀರಿ, ಆತ್ಮೀಯರಿಗೂ ಸ್ನೇಹಿತರಿಗೂ. ನಾವೊಂದು 30-35 ಸಾವಿರ ಮೆಸೇಜ್ ಅಂದಿದ್ದು ಅದು ಡಬಲ್ ಆಗಿ ನಿಂತಿದೆ. ತುಂಬ ಖುಷಿ ಆಯಿತು ಮಕ್ಕಳೇ. ನನ್ನ ಈ ಒಂದು ಪರಿಶ್ರಮ, ಏನು ಆ ಒಂದು ರಿಸರ್ಚ್, ಹುಡುಕಾಟ, ತೊಳಲಾಟ, ನಿಮ್ಮ ಮುಂದುಗಡೆ ನಿಮ್ಮ ಶಕ್ತಿ, ಬಲಾಬಲ, ನಿಮ್ಮ ವ್ಯಕ್ತಿತ್ವ, ಗತ್ತು, ತೂಕ, ಇವೆಲ್ಲವನ್ನ ಪೂರ್ಣಿಸಲಿಕ್ಕೆ ಅದ್ಭುತವಾದಂಥ ಅವಕಾಶವನ್ನ ಭಗವತಿ ಕೊಟ್ಟಿದ್ದಾಳೆ. ಇದು ಅನುಭವ ಅಷ್ಟೇ. ನಾನೇನಾದರೂ ಕಲ್ತಿದ್ದೇನೆ, ನಿಮ್ಮಿಂದ ಕಲ್ತಿದ್ದೇನೆ. ನಿಮ್ಮಗಳ ಜೊತೆ ಒಡನಾಟ, ನಿಮ್ಮ ಮಾತು ನಿಮಗೇ ಗೊತ್ತಿರೋಲ್ಲ ಅಷ್ಟೇ. ನಿಮ್ಮನ್ನು ಸೂಕ್ಷ್ಮವಾಗಿ ಗಮನಿಸ್ತಿರ್ತೇನೆ. ನಿಮ್ಮ ತಾಕತ್ತು, ನಿಮ್ಮ ಡ್ರೆಸ್ ಕೋಡ್ ಇರ್ಬೋದು, ನಿಮಗೇ ಗೊತ್ತಿಲ್ಲದೆ ನಿಮಗೊಂದು ಆಂಗಿಕ ಸಾಂಗಿಕ ಇದೆಲ್ಲ ಕೊಟ್ಟಿರ್ತಾನೆ. ಆಕಾರ, ಆಹಾರ, ಆರೋಗ್ಯ, ಅಲಂಕಾರ, ಮಾತು, ವ್ಯವಸ್ಥ, ಪ್ರಾಮಾಣಿಕತೆ, ನಿಮಗೇ ಗೊತ್ತಿಲ್ಲದೆ ಒಂದು ಪೆದ್ದತನ, ನಿಮಗೇ ಗೊತ್ತಿಲ್ಲದೆ ಒಂದು ಬುದ್ಧಿವಂತಿಕೆ, ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿನಲ್ಲಿ ಕೊಟ್ಟಿರ್ತಾನೆ. ಸರಿಯಾಗಿ ಬಳಸ್ಕೋಬೇಕು. ಎಲ್ರಿಗೂ ಸಿಗೋಲ್ಲ, ಸಿಕ್ಕರೂ ತಗೊಳ್ಳಲ್ಲ ತುಂಬ ಜನ, ಅದು ಬೇರೆ ತಮಾಷೆ. ಎಲ್ಲರೂ ಸಿಕ್ಕಿ ಬಳಸಿಕೊಂಡು ಬಿಟ್ಟರೆ ನನ್ನ ಕೃಷ್ಣ ಪರಮಾತ್ಮನನ್ನ ಯಾದವರು ಕರೆಕ್ಟಾಗಿ ಬಳಸಿಕೊಂಡಿದ್ದರೆ ಅಂಥದ್ದೊಂದು ಅನಾಹುತ ಆಗ್ತಿರ್ಲಿಲ್ಲ. ತನ್ನ ಕಣ್ಣ ಮುಂದುಗಡೆ ಸುಮಾರು 72 ಜನ ತನ್ನ ಮಕ್ಕಳನ್ನ ಹೊಡೆದಾಡ್ಕೊಂಡು ಬಡದಾಡ್ಕೊಂಡು ಸಾಯೋದನ್ನ ನೋಡ್ತಾರೆ ಕೃಷ್ಣರು. ಕಣ್ಣು ಮುಂದುಗಡೆಯೇ ನೋಡ್ತಾರೆ. ತಡೆಯಲಿಕ್ಕೆ ಭಗವಂತನಿಗೇ ಆಗಲಿಲ್ಲ. ಹಾಗಲ್ಲ ಮಕ್ಕಳೇ, ಜೀರ್ಣಿಸ್ಕೊಳ್ಳಲ್ಲ ಕೆಲವರು, ತಗೊಳ್ಳಲ್ಲ ಕೆಲವರು, ಇದೆಲ್ಲ ಡೋಂಗಿತನ, ಇದು ಇನ್ನೊಂದು ಬಿಡಿ ಇದ್ದಾರೆ. ಅದೆಲ್ಲ ಇರಬೇಕು. ಅದಕ್ಕೆ ಇನ್ನಷ್ಟು ರಿಸರ್ಚ್ ಮಾಡೋದು, ನಿಮ್ಮ ಶಕ್ತಿಗಳನ್ನು, ಬಲಾಬಲಗಳನ್ನು, ಸಾಮರ್ಥ್ಯಗಳನ್ನು ತಿಳಿಸಿಕೊಡುವಂತಹ ಒಂದು ಪುಟ್ಟ ಪ್ರಯತ್ನ. ಸರಿ ತಪ್ಪುಗಳು ನಿಮ್ಮ ಪಾದಕ್ಕೆ ಬಿಟ್ಟಿದ್ದಾನೆ. ನಾ ಹೇಳಿದ್ದೆಲ್ಲ ಸರಿ ಇರಬೇಕು ಅಂತಲ್ಲ, ಒಂದು 60ರಿಂದ 70% ಅಂತೂ ಖಂಡಿತ ಆಗಿರುತ್ತೆ. ತುಂಬ ಜನ 100%, 200%, 1000% ಅಂತೀರಿ. ಪರ್ಸೆಂಟೇಜ್ ಅಂದಿದ್ದೆ 100ರೇ, ಅದಕ್ಕೆ ಮೇಲೆ ಇಲ್ಲ. ನಮ್ಮ ಖುಷಿಗೆ 200%, ನಮ್ಮ ಖುಷಿಗೆ ಅಷ್ಟೇ ಅಷ್ಟೇ. ತುಂಬ ತುಂಬ ಆತ್ಮೀಯ ಒಂದು ಧನ್ಯವಾದ. ಇಲ್ಲೋ ಒಂದು ಆತ್ಮತೃಪ್ತಿ ಇದೆ. ನಮ್ಮ ಈ ಒಂದು ಕಾರ್ಯಕ್ರಮ ಹೆಚ್ಚೆಚ್ಚು ಜನಗಳಿಗೆ ತಲುಪ್ತಿದೆ ಅನ್ನತಕ್ಕಂಥದ್ದು. ಇವತ್ತು ಕೂಡ ಆ ಥರದೇ ಒಂದು ಅಕ್ಷರಗಳ ಓಂಕಾರ ಮಾಲಿಕೆ, ನಿಮಗೇ ಗೊತ್ತಿಲ್ಲದೆಯೇ ಕಾಣದೆ ಕೆಲವ್ರಿಗೆ ಬಂದು ಜನ್ಮತ ಆ ನಕ್ಷತ್ರಕ್ಕೆ ಅನುಗುಣವಾಗಿ, ರಾಶಿಗೆ ಅನುಗುಣವಾಗಿ ಒಂದು ಹೆಸರು ಇಟ್ಟಿರ್ತಾರೆ. ಇಲ್ಲ, ಮನೆತನದ ಹೆಸರು, ಮನೆಯವರ ಹೆಸರು, ಹಿರಿಯರ ಹೆಸರು, ಕುಟುಂಬದ ಹೆಸರು, ಈ ರೀತಿ ಒಂದು ಭಾವಕ್ಕೆ ತಗೋಬಂದಿಟ್ಟಿರ್ತಾರೆ. ಅಂಥ ಒಂದು ಹೆಸರುಗಳ ಮಾಲಿಕೆಯಲ್ಲಿ ಅದು ಅಪ್ಲೈ ಆಗುತ್ತೆ. ನಿಮಗೊಂದು 30-35 ದಾಟಿ ಬಿಟ್ಟಿದೆ, ಜನ್ಮನಾಮ ಗೊತ್ತಿಲ್ಲ, ರಾಶಿನಾಮ ಗೊತ್ತಿಲ್ಲ, ಅದನ್ನೇ ಬಳಸ್ತಿದ್ದೀರಿ ಪ್ರತಿಯೊಂದಕ್ಕೂ, ವ್ಯಾವಹಾರಿಕವಾಗಿ, ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ಎಲ್ಲದರಲ್ಲೂ ಅದನ್ನ ಆ ಹೆಸರನ್ನು ಬಳಸ್ತಿದ್ದೀರಿ ಅಂದ್ರೆ ಅದು ಖಂಡಿತ. ಈಗ ಹೆಂಗೆ ಅಂದ್ರೆ ಒಂದು ಉದಾಹರಣೆ, ಬೇಜಾರು ಮಾಡ್ಕೋಬೇಡಿ. ಈಗ ನನ್ನ ಕೆಲವರು ಆಚಾರ್ಯರೇ ಆಚಾರ್ಯರೇ ಅಂದು ನನಗೆ ಭಯ, ಏ ಇನ್ನಷ್ಟು ತಿಳ್ಕೊಬೇಕಪ್ಪ, ಇನ್ನಷ್ಟು ಕಲ್ತ್ಕೋಬೇಕಪ್ಪ, ಇನ್ನಷ್ಟು ಸಿದ್ಧಿ ಪಡಿಬೇಕಪ್ಪ, ಇನ್ನಷ್ಟು ನಾನು ಸಾಧನೆ ಮಾಡ್ಕೋಬೇಕಪ್ಪ, ಓದ್ಕೋಬೇಕಪ್ಪ, ಇನ್ನಷ್ಟು ಬಾಗಬೇಕಪ್ಪ ಅನ್ನತಕ್ಕಂತ ಒಂದು ಭಯದಿಂದ ಇನ್ನೊಂದಷ್ಟು ರಿಸರ್ಚ್ ಈ ತರದ್ ಮಾಡ್ತಲೇ ಇರ್ತಾನೆ. ಯಾಕಂದ್ರೆ ನೀವು ನನ್ನ ಕರೆಯೋದು ಆಚಾರ್ಯರೇ,
ಗುರುಗಳೇ, ನಾನು ಗುರು ಆಗಿದ್ದೀನಾ ಇಲ್ವಾ ನನಗೆ ಗೊತ್ತಿದೆ, ನಾನು ಇನ್ನೂ ವಿದ್ಯಾರ್ಥಿ ಅಂತ. ಆದರೂ ನೀವು ಆ ಪ್ರೀತಿಯಿಂದ ಕರೀತಕ್ಕಂಥ ಆ ಮಾತಿದೆಯಲ್ಲ ನನ್ನಲ್ಲಿ ಉತ್ತೇಜನ. ಅದೇ ಒಂದು ಡಾನನ್ನು ನೋಡಿ, ಅವನು ಡಾನು, ಅವನು ಡಾನು ಅಂದರೆ ಅವನು ಇನ್ನಷ್ಟು ಮೆರೀತಾನೆ ಡಾನ್ ಆಗಿ. ಹೌದು, ಏ ನಾನು ಡಾನೇ ಕಣೋ, ಎಲ್ಲರೂ ನನ್ನ ಊರಲ್ಲೆಲ್ಲ ಡಾನ್ ಅಂತ ಕರೀತಾರೆ. ಹೌದು, ಅವನು ಇನ್ನಷ್ಟು ವ್ಯಗ್ರ ಆಗ್ತಾನೆ, ವಿಕೃತ ಆಗ್ತಾನೆ. ಅಂದರೆ ಆ ಕರೀತಿರ್ತಕ್ಕಂಥ ಹೆಸರೇ ಆ ಓಂಕಾರವೇ ಪ್ರಚೋದನೆ. ಅದಕ್ಕೆ ಹೆಸರುಗಳನ್ನು ಇಡುವಾಗ ನಾವು ಸಾಮಾನ್ಯವಾಗಿ ದೇವಿ ಸಹಸ್ರನಾಮ, ಲಕ್ಷ್ಮೀ ಸಹಸ್ರನಾಮ, ದುರ್ಗಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ನರಸಿಂಹ ಸಹಸ್ರನಾಮ, ಶಿವ ಸಹಸ್ರನಾಮ ಈ ರೀತಿ ಹುಡುಕ್ತೇವೆ, ಗಣಪತಿ ಸಹಸ್ರನಾಮ. ಅವುಗಳಿಂದ ಹೆಸರು, ಆ ಓಂಕಾರದ ಹೆಸರುಗಳನ್ನು ತಗೊಬಂದು ರಾಶಿಯಾಂತರ್ಗತವಾಗಿ ನಕ್ಷತ್ರಾಂತರ್ಗತವಾಗಿ ನಿಮಗೆ ಆ ಒಂದು ಪುರೋಹಿತರ ಮುಖೇನ, ಆಚಾರ್ಯ ಮುಖೇನ, ಗುರು ಮುಖೇನ ನಿಮಗೊಂದು ಹೆಸರನ್ನು ಕೊಟ್ಟಿರ್ತಾರೆ. ಎಲ್ರಿಗೂ ಆ ಸೌಭಾಗ್ಯ ಸಿಕ್ಕಿರೋಲ್ಲ, ಇಲ್ಲ ಅವರಿಗೇ ಗೊತ್ತಿಲ್ಲದೆಯೇ ಪ್ರಕೃತಿ ಒಂದು ಅದ್ಭುತವಾದಂಥ ಸಂಕಲ್ಪಿತ ಹೆಸರನ್ನು ಕೊಡುತ್ತೆ, ಅಲ್ಲೊಂದು ವೈಬ್ರೇಷನ್ ಅನ್ನು ಕೊಡುತ್ತೆ. ಖಂಡಿತ ಅಂಥದ್ದೇ ಒಂದು ಅದ್ಭುತವಾದಂತಹ ಒಂದು ಮಹಾಶಕ್ತಿ, ಸರಿಯಾಗಿ ಬಳಸಿಕೊಂಡರೆ. ಯಾಕೋ ನನಗೆ ಗೊತ್ತಿಲ್ಲ, ಈ ಹೆಸರಿನಲ್ಲಿ ಹುಟ್ಟಿದಂಥ 10ರಲ್ಲಿ 8 ಜನ ಸಾಧಕರೇ. ಬಟ್ ಎಲ್ಲೋ ಒಂದು ಬಾಧೆ, ಒಂದು ಕುಟುಂಬದ ವಿಚಾರ, ಮಕ್ಕಳ ವಿಚಾರ, ಮನೆ ವಿಚಾರ, ಉದ್ಯೋಗ ವಿಚಾರ, ಹಣಕಾಸು ವಿಚಾರ, ಏನೋ ಒಂದು ಒದ್ದಾಟ ಇರತಕ್ಕಂಥದ್ದು. ಅಪರಿಮಿತ ಜ್ಞಾನ ಭಂಡಾರದ ನೀವು ತಟಸ್ಥರಾಗ್ಬಿಟ್ಟಿರ್ತೀರಿ. ಎಲ್ರಿಗೂ ಜ್ಞಾನ ಹೇಳ್ಕೊಡೋ ನೀವು, ಎಲ್ಲರಿಗೂ ದಾರಿ ತೋರಿಸುವ ಈ ಅಕ್ಷರ ತಮಗೆ ಒಂದು ತಟಸ್ಥ ಆಗಿರತಕ್ಕಂಥದ್ದನ್ನು ನಾನು ನೋಡಿದ್ದೇನೆ. ತಮ್ಮ ಮನೆಗೆ, ತಮ್ಮ ಕುಟುಂಬಕ್ಕೆ, ತಮ್ಮ ವ್ಯವಹಾರಕ್ಕೆ, ತಮ್ಮ ಭಾವಕ್ಕೆ ಅಲ್ಲೊಂದು ತಟಸ್ಥ. ಆ ಒಂದು ಓಂಕಾರದ ಹೆಸರೇ ಚ. ಇಂಗ್ಲಿಷ್ನಲ್ಲಿ ಸಿ ಎಚ್ ಅಂತ ಆರಂಭ ಆಗುತ್ತೆ, ಕನ್ನಡದಲ್ಲಿ ಚ. ಅಲ್ಲಿ ನೋಡಿ, ಅಲ್ಲಿ ಒಳಗಡೆಯಿಂದ ಅಕ್ಷರ ಹಿಂಗೆ ಬರೆಸುತ್ತೆ, ಈಗ ಬಂದು ಮತ್ತೆ ಈ ರೀತಿ ಬರೆದು ಮತ್ತೊಂದು ಗೆರೆ, ಮತ್ತು ಅಡ್ಡಗೆರೆ, ಮತ್ತೊಂದು ಮೇಲ್ಗೆರೆ, ಮತ್ತೊಂದು ಈ ರೀತಿ ಮೇಲಕ್ಕೆ ಹೋಗುತ್ತೆ. ಎಲ್ಲ ಅದರಲ್ಲಿದೆ. ಈ ಚ ಅಕ್ಷರದವರ ಶಕ್ತಿಯನ್ನು ನಾನು ಕೂಡ ಇವತ್ತಿನವರೆಗೂ ತಿಳ್ಕೊಳ್ಳೋಕ್ಕೆ ಒಂದು 50 ಭಾಗ ಆಗಿರಬಹುದೇನೋ, ಇಲ್ಲ 10 ಭಾಗ ಅಂತಲೂ ಹೇಳಬಲ್ಲೆ. ಚ ಚಂದ್ರಪ್ಪ ಇರ್ಬೋದು, ಚಂದ್ರಶೇಖರ್ ಇರ್ಬೋದು, ಚಂದ್ರಕಲಾ ಇರ್ಬೋದು, ಚಂದ್ರಿಕಾ ಇರ್ಬೋದು, ಚಂದ್ರಣ್ಣ ಇರ್ಬೋದು, ಚಂದ್ರಸಾಗರ್ ಇರ್ಬೋದು, ತುಂಬಾ. ಈ ಚ ಅಕ್ಷರದಲ್ಲಿ ಆ ಥರದೊಂದು ಮ್ಯಾಜಿಕ್ ಇದೆ. ಸಿ ಎಚ್ ಅಂದ್ರೆ ಆ ಸಿ ನೋಡಿ, ಇಂಟ್ರಾವರ್ಟ್ ನಂಬರ್, ಇಂಟ್ರಾವರ್ಟ್ ಒಳಗಡೆ ಏನೋ ಒಂದು. ನಿಮ್ಮ ಜೀವನ 0 ಇಂದ ಆರಂಭ ಆಗಿರುತ್ತೆ. ನಾನು ನೋಡಿದಾಗೆ ತುಂಬಾ ಜನಕ್ಕೆ ಒಂದು ಕಾಲಘಟ್ಟಕ್ಕೆ ಕೆಲವ್ರಿಗೆ 10 ರೂಪಾಯಿಂದ ಜೀವನ ಆರಂಭ ಮಾಡಿರ್ತೀರಿ, ಇಲ್ಲ ಕೆಲವರು 1,000 ರೂಪಾಯಿ, ಇಲ್ಲ ಕೆಲವರು 10,000. 0ನೇ ಅದು, 0ಇಂದ ಆರಂಭ. ನಿಮ್ಮ ಬಗ್ಗೆ ನಿಮಗೇ ಗೊತ್ತಿಲ್ಲ, ಎಲ್ಲೋ ಅಲೆದಾಡಿಸಿರುತ್ತೆ, ಎಲ್ಲೋ ಕರ್ಕೊಂಡು ಹೋಗಿರುತ್ತೆ. ನಿಮ್ಮ ರಭಸ, ನಿಮ್ಮ ವೇಗ, ನಿಮ್ಮ ಫ್ರೆಂಡ್ಶಿಪ್ಪು, ನಿಮ್ಮ ಗೆಳೆತನ, ನಿಮ್ಮ ಕುಟುಂಬ, ಏನೋ ಒಂಥರ ಈ ರೀತಿ. ಏಕೆಂದ್ರೆ ಆ ಚಾ ನೋಡಿ, ಒಂದು ಸುರುಳಿಯಿಂದ, ಶ್ರೀಕಾರದಿಂದ ಶುರುವಾಗುತ್ತೆ ಲಕ್ಷ್ಮೀಕಾರಕ್ಕಾಗಿ. ಸೊ ಅದರ ಹುಡುಕಾಟ, ಹೆಸರಿನ ಹುಡುಕಾಟ, ನೇಮ್, ಫೇಮ್, ಸಕ್ಸಸ್, ಗತ್ತು, ಈ ಥರದ್ದೊಂದು. ಚಂದ್ರಪ್ಪ, ಚಂದ್ರಣ್ಣ, ಚಂದ್ರಕಲಾ, ಚಂದ್ರಿಕಾ, ಚಂದ್ರಮ್ಮ, ಅಲ್ಲಿ ಏನೂ ಇದೆ ನೋಡಿದ್ದೇನೆ. ಕರೆಕ್ಟಾಗಿ ನೀವು ಬಳಸ್ಕೊಳ್ಳೋಕೆ ಬಿಟ್ಟಿರಲ್ಲ, ಬಳಸ್ಕೊಂಡವ್ರು ನಾನು ನೋಡಿದ ಹಾಗೆ ತುಂಬಾ ದೊಡ್ಡ ಪ್ರೊಫೆಸರ್ ಆಗಿರ್ತಕ್ಕಂಥದ್ದು, ತುಂಬಾ ದೊಡ್ಡ ಗುರುಗಳಾಗಿರ್ತಕ್ಕಂಥದ್ದು, ಜ್ಞಾನ ಭಂಡಾರ ಆಗಿರ್ತಕ್ಕಂಥದ್ದು, ತುಂಬಾ ದೊಡ್ಡ ಲೆಕ್ಚರರು, ಪ್ರೊಫೆಸರು, ಅಡ್ವೈಸರು, ಅಡ್ವೊಕೇಟು, ಡಾಕ್ಟರ್ಸು, ಸರ್ಜನ್ಸು, ಲೆಕ್ಚರರ್ಸು, ಜಡ್ಜ್ಗಳು, ಒಬ್ಬರಾಭ ಚಂದ್ರ. ಈ ಚ ಅನ್ನೋದಿದೆಯಲ್ಲ, ಈ ಸಿ ಪ್ಲಸ್ ಎಚ್, ಎಚ್ ಬಂದು ಒಂದು ಫಿಕ್ಸ್ಡ್. ನಿಮ್ಮ ವೇಗ ಹೋಗ್ತಾ 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 ಹೆಸರಿನ ಕಡೆ ಬಂದು ಒಂದು ಸ್ಟಾಗ್ನೆಂಟ್ ಬಂದು ನಿಲ್ಲಿಸುತ್ತೆ. ನೋಡಿ ಅಲ್ಲೂ ಇದೆ ಆ ಚಾನಲ್ ನೋಡಿ, ಈ ರೀತಿ ಆ ಎಚ್ಚಲ್ಲಿ ಬರ್ತಕ್ಕಂಥದ್ದು ರೀತಿನಲ್ಲೇ ಒಂದು ಗೆರೆ, ಉದ್ದಗೆರೆ, ಅಡ್ಡಗೆರೆ ಈ ರೀತಿ ನಿಲ್ಲಿಸಿ ಈ ಥರ ಮೇಲಕ್ಕೆ. ಇದ ನಾನು, ಯಾಕೆ ಹೀಗಿದ್ದೆ, ಇನ್ನೇನಕ್ಕೆ ಹೀಗಾಯಿತು, ಇನ್ನೊಂದೇನೋ ಒಂದು ಇರಬೇಕಿತ್ತು, ಏನೋ ತೊಳಲಾಟ. ನೀವು ಯಾವಾಗಲೂ ಅರ್ಧ ತೃಪ್ತಿಯಲ್ಲೇ ಇರುತ್ತೀರಿ, ಇದು ನಾನು ನೋಡಿರುವ ಹಾಗೆ. ಅರ್ಧ ತೃಪ್ತಿಯೇ,
ಅರ್ಧ ತೃಪ್ತಿಯೇ, ಯಾಕೋ ಗೊತ್ತಿಲ್ಲ ನನಗೆ. ಮೇ ಬಿ ಆ 8, 3 + 5, 8 ಓಡುವ ಪರಿಶ್ರಮ, ಮೌನಿ, ವೇಗ. ಮೇ ಬಿ ಕೆಲವರು ನಿಮ್ಮನ್ನು ತಪ್ಪಾಗಿ ತುಂಬ ಸ್ವಾರ್ಥಿಗಳು ಅಂತ ಅಂದ್ಕೊಂಡಿರ್ಬೋದು. ಮೇ ಬಿ ಕೆಲವರು ತುಂಬ ಲೆಕ್ಕಾಚಾರದವರು ಅಂತ ಅಂದ್ಕೊಂಡಿರ್ಬೋದು. ನಾನು ನೋಡಿದಾಗೆ ಇಲ್ಲ, ನೀವು ತುಂಬ ಹೃದಯವಂತರು, ಹೃದಯವಂತಿಕೆಯ ವ್ಯಕ್ತಿಗಳು. ಅದಕ್ಕೇನು ನಿಮಗೆ ಪದೇ ಪದೇ ನೋವು? ಹಾಗೆ ನಾನು ನೋಡಿದಾಗೆ ಈ ಚಾ ಅನ್ನತಕ್ಕಂಥ ಅಕ್ಷರದವರು ಪ್ರೀತಿಯಲ್ಲಿ ಜಗತ್ತನ್ನೇ ಗೆಲ್ಲಬಲ್ಲರು. ಅಯ್ಯೋಯ್ಯೋ, ಖಂಡಿತ ಕಮೆಂಟ್ಸ್ ಹಾಕ್ತೀರಿ, ಹೌದು ಗುರುಜಿ ನಡೆದಿದೆ. ಎಷ್ಟು ಜನ ಪ್ರೀತಿ ಪಾತ್ರರು ನಿಮಗೆ? ಎಲ್ಲರನ್ನೂ ಪ್ರೀತಿಸ್ತೀರಿ, ಖಡಕ್ ಛಾಯ್, ಹೌದು ಎಲ್ರಿಗೂ ನಿಲ್ತೀರಿ. ನನ್ನ ಲೆಕ್ಕಾಚಾರ ಸರಿ ಇದ್ದರೆ ಈ ಚಾ ಅಕ್ಷರದ ಈ 8 ಗಂಟಿದೆಯಲ್ಲ, ಕನ್ಫರ್ಮ್ ಜೀವನದ ಸಂಗಾತಿ ಬಿಟ್ಟು ಇನ್ನೊಬ್ರು ಯಾರಾದರೂ ಬಂದಿರಬೇಕು. ಒಂದು ನೆರಳೋ, ಪ್ರೀತಿಯೋ, ಇನ್ನೊಂದೋ, ಇಲ್ಲ ಮದುವೆವರೆಗೂ ಒಂದು ಬಂದು ಮುರಿದಿರೋದು, ಪ್ರೀತಿಯಾಗಿ ಒಂದು ಮುರಿದಿರೋದು, ಇಷ್ಟವಾಗಿ ಒಂದು ಮುರಿದಿರೋದು, ಎಲ್ಲೋ ಮರೆಯಾಗಿ ಒಂದು ಪ್ರೀತಿ ಇರೋದು, ಇನ್ನೂ ಬಚ್ಚಿಟ್ಕೊಂಡು ಕುಳಿತಿರೋದು, ಇದು ಆಗಿರಬೇಕು. ಹೌದೋ ಅಲ್ವೋ? ಹೌದು ಅಲ್ವೋ ಹೇಳಿ, ಖಂಡಿತ ಹೇಳ್ತೀರಿ. ಇದೆ 10 ರಲ್ಲಿ 8 ಜನ ನಾನು ನೋಡಿದ್ದೇನೆ. ನಿಮ್ಮ ಕುಟುಂಬವನ್ನು ನೀವು ಪ್ರೀತಿಸುವಷ್ಟು, ನಿಮ್ಮ ಮಕ್ಕಳನ್ನು, ನಿಮ್ಮ ಹೆಂಡತಿಯನ್ನು, ನಿಮ್ಮ ಗಂಡನನ್ನು, ಅಮ್ಮ ರಾಮಚಂದ್ರ ಭಾರಿ ಕಷ್ಟನಪ್ಪ, ನೀವು ತುಂಬ ಕಷ್ಟ, ತುಂಬ ಅಟ್ಯಾಚ್ಮೆಂಟ್. ನನ್ನ ಮಕ್ಕಳು ನಿಮಗೇನಾದರೂ, ಈ ಸ್ತ್ರೀಯರು, ಈ ಚಂದ್ರಕಲಾ, ಚಂದ್ರಮ್ಮ, ಚಂದ್ರಿಕಾ, ಹಾ ಅನ್ನತಕ್ಕಂಥವ್ರ ಗಂಡು ಮಕ್ಕಳು ಇದು ಬಿಟ್ಟರೆ ಅಂತೂ ಗೋವಿಂದ ಗೋವಿಂದ, ನಿಮ್ಮ ಅತಿಯಾದ ಪ್ರೀತಿಯೇ ನಿಮ್ಮ ಮಕ್ಕಳನ್ನು ಕೆಡಿಸ್ತಕ್ಕಂಥದ್ದಾಗುತ್ತದೆ. ಆಗಿದೆಯಾ ಇಲ್ವಾ? ನನಗೆ ಕರೆಕ್ಟಾಗಿ ಹೇಳಿ. ಹೌದು. ಹಾಗೆ ಈ ಚಂದ್ರಪ್ಪ, ಚಂದ್ರಣ್ಣ, ಚಂದ್ರಶೇಖರ್, ನಿಮಗೆ ಹೆಣ್ಣು ಮಕ್ಕಳಿದ್ದರೆ ನಿಮ್ಮ ಅತಿಯಾದ ಪ್ರೀತಿ ಅವರನ್ನೊಂದು ಒಳ್ಳೆ ವ್ಯಕ್ತಿತ್ವ ಮಾಡಿಟ್ಟಿರುತ್ತೆ. ಸಾಮಾನ್ಯವಾಗಿ ನೀವು ಹೊಡೆದಾಟ ಬಡದಾಟ ಅನ್ನತಕ್ಕಂಥದ್ದು ಹೋಗೋದಿಲ್ಲ. 8 ಮೇಲ್ನೋಟಕ್ಕೆ ತುಂಬ ಕಾಣಿಸ್ತೀವಿ, ಆದರೆ ನೀವು ಧುಮುಕುವುದಿಲ್ಲ. ಹೊಡೆದಾಟ ಬಡದಾಟ ಸ್ವಲ್ಪ ಹೊತ್ತಷ್ಟೇ, ಆ ಹಾರಾಟ ವಿರಾಟ. ಆದರೆ ನನಗೆ ತಿಳಿದ ಹಾಗೆ ಈ ಒಂದು ಚಾ ಅಕ್ಷರದವರಿಗೆ ದಾಂಪತ್ಯ ಜೀವನ, ಮದುವೆ ಒಂದು ರೀತಿ ಆಕಸ್ಮಿಕವಾಗಿ ನಡೆದಿರುತ್ತೆ, ಇಲ್ಲ ಮದುವೆಯೇ ಒಂದು ಗಡಿಬಿಡಿಲಿ ನಡೆದಿರುತ್ತೆ, ಇಲ್ಲ ಮದುವೆಯಾದ ಒಂದು 2 ವರ್ಷ, 3 ವರ್ಷ, 5 ವರ್ಷ, 10 ವರ್ಷ ಅಲ್ಲೊಂದು ಗಡಿಬಿಡಿ ಪಿಟೀಲ್ ಬಾರಿಸ್ತಲೇ ಇರುತ್ತೆ. ಹೌದೋ ಅಲ್ವೋ, ಆಗಿತ್ತೋ ಇಲ್ವೋ ಹೇಳಿ. ದಟ್ ಇಸ್ ದಿ ವೈಬ್ರೇಷನ್. ನನಗೂ ಅದು ಆಶ್ಚರ್ಯ. ನಿಮ್ಮನ್ನು ನಿಮ್ಮ ಸಂಗಾತಿಯ ಅರ್ಥ ಮಾಡ್ಕೊಂಡಿರಲ್ಲ, ನಿಮ್ಮ ಪ್ರೀತಿಯನ್ನು, ನಿಮ್ಮ ಒಲವನ್ನು. ಹೌದು, ಯು ಆರ್ ದ ಬೆಸ್ಟ್ ಡ್ಯಾಡ್, ಯು ಆರ್ ದ ಬೆಸ್ಟ್ ಮದರ್. ಟಾಪ್ 3 ಇಲ್ಲ ಟಾಪ್ 5 ಅಕ್ಷರಗಳಲ್ಲಿ ತುಂಬ ಮಕ್ಕಳನ್ನು ಪ್ರೀತಿಸೋರು, ಮಕ್ಕಳಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋದು, ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಒದ್ದಾಡುವಂಥ ರಾಶಿ ಇಲ್ಲ ನಕ್ಷತ್ರ, ಅದಕ್ಕೆ ಮೀರಿದ ಅಕ್ಷರಗಳಲ್ಲಿ ಈ ಚಾ ಅಕ್ಷರದವರಷ್ಟು ಇನ್ಯಾರೂ ಇಲ್ಲ. ಮಕ್ಕಳಿಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ, ನಾನು ನೋಡಿದ್ದೇನೆ. ಓ ಮೈ ಗುಡ್ನೆಸ್, ನೀವೊಬ್ಬ ಒಂಥರ ದೇವತಾ ಮನುಷ್ಯ. ಹೌದು, ದೇವತಾ ಮನುಷ್ಯ ಪಿಕ್ಚರ್ ನೋಡಿದ್ದೇವಲ್ವಾ, ಒಂದು ಮಗು ಸಿಕ್ಕಿದ ತಕ್ಷಣ ಬದಲಾಗ್ಬಿಡ್ತಾರೆ ನೋಡಿ ಅಲ್ಲಿ, ಆ ರೀತಿಯ ಭಾವ ನೀವು. ಹೌದು, ಈ ಚಂಚ ಅಂತ. ಬಟ್ ಯಾಕೋ ಪದೇ ಪದೇ ಕೆಲವೊಂದು ನೋವುಗಳು, ನಷ್ಟಗಳು ತಂದಿಟ್ಕೋತೀರ ಅಕಸ್ಮಾತ್ ವ್ಯವಹಾರ ಮಾಡ್ತಿದ್ರೆ. ಮೇ ಬಿ ನನಗೆ ಗೊತ್ತಿಲ್ಲ, ಈ 8 ನಿಮ್ಮನ್ನ ಆಗಾಗ ಅಭದ್ರತಾ ಭಾವನೆ ಪೋಣಿಸಿ ಸಟ್ಲ್ ಇರ್ತೀನೋ ಇಲ್ವೋ, ಇನ್ನೊಂದಾಗುತ್ತೋ ಇಲ್ವೋ, ಮುಂದಕ್ಕೆ ಹೇಗಿರ್ತೀನೋ ಇಲ್ವೋ, ಈ ಥರದ ಒಂದು ಧಾವಂತಗಳಿಗೆ ಒಳಗಾಗಿ ಚಾ ಅಕ್ಷರದವರು, ಚಾ CH ಎಸ್ಪೆಷಲಿ ಅಕ್ಷರದವರು, ಅಲ್ಲೊಂದು ಏ ಸೇರ್ಕೊಳ್ಳುತ್ತೆ ನೋಡಿ, ಅಲ್ಲೊಂದು ಬ್ಯೂಟಿಫುಲ್ ನಡೆದ್ಬಿಡುತ್ತೆ. ಮನೆ ಪ್ರಾಪರ್ಟಿ ಅನ್ನೋದು ನಿಮಗೊಂದು ಆಕಸ್ಮಿಕವಾಗಿ ಸಿಗುತ್ತೆ.
ಖಂಡಿತ ನಾನು ನೋಡಿದಾಗೆ 10ರಲ್ಲಿ 8 ಜನಕ್ಕೆ ಒಂದ್ ಮಿನಿಮಮ್ ಲೀಸ್ ಮನೆ ಆದ್ರೂ ಇರುತ್ತೆ, ಇಲ್ಲ ಸ್ವಂತ ಜಾಗ, ಒಂದ್ ಪುಟ್ಟ ಜಮೀನೋ, ಒಂದ್ ಮನೆಯೇನೋ, ಮನೆ ಮೇಲ್ ಮನೆ, ಮನೆ ಮೇಲ್ ಮನೆ ಕಟ್ಟುವಂತ ಯೋಗ. ಅದರಿಂದ ವರಮಾನ, ಜಮೀನಿನ ವ್ಯವಹಾರಗಳು, ಇಲ್ಲ ಜಮೀನ್ ಮಾಡೋದು, ಮನೆ ಕಟ್ಟೋದು, ಮನೆ ಮೇಲ್ ಮನೆ ಕಟ್ಟೋದು. ನೀವು ಸುಮ್ಮನೆ ಕುಳಿತುಕೊಳ್ಳಲ್ಲ, ನಾನು ನೋಡಿದಾಗೆ 50 ಆಗಿದ್ರು ಏನಾದ್ರೂ ಒಂದು ವ್ಯವಹಾರ ಕೆಲಸ ಅನ್ನತಕ್ಕಂಥದ್ದು ಮಾಡ್ತಲೇ ಇರ್ತೀರಿ. ದ ಮೋರ್ ಯು ಆರ್ ಆಕ್ಟಿವ್, ಬ್ಯೂಟಿಫುಲ್. ನೀವು ಎಷ್ಟು ಬಿಸಿ ಇರ್ತೀರೋ ಅಷ್ಟು ಸಕ್ಸಸ್ ಪಡಿತೀರಿ. ಹೌದು, ಎಷ್ಟು ಬಿಸಿ ಇರ್ತೀರೋ ಅಷ್ಟು ಸಕ್ಸಸ್ ಪಡಿತೀರಿ. ನೀವು ಬಿಸಿ ಇಲ್ಲ ಕೆಟ್ಟೋಗ್ತೀರಿ. ಮುಖ್ಯವಾಗಿ ನಾನು ನೋಡಿದಾಗೆ ಈ CH ಅವರಿಗೆ ಈ ನರಗಳ ದೌರ್ಬಲ್ಯ. ಹೌದು, ಮಂಡಿ ನೋವು, ಸೊಂಟ ನೋವು, ಬೆನ್ನಿನ ಮಜ್ಜೆಯಲ್ಲಿ ಏನೋ ಒಂದು ಸಮಸ್ಯೆ ಆಗೋದು, ಕುತ್ತಿಗೆಯಲ್ಲಿ ನೋವು ಬರೋದು, ವರ್ಟಿಗೋ ನೋವು ಬರೋದು, ಆರ್ಥರೈಟಿಸ್ ಪ್ರಾಬ್ಲಮ್ ಬರೋದು, ಸ್ವಲ್ಪ ಒತ್ತಡ ವಿಪರೀತ ತಗೊಂಡು BP ಬರೋದು, ಮೈಗ್ರೇನ್ ಬರೋದು, ಸೈನಸ್ ಬರೋದು, ಅರ್ಧ ತಲೆನೋವು ಬರೋದು, ತುಂಬ ತಲೆನೋವು ಬರೋದು, ಬ್ರೈನಲ್ಲಿ ಟ್ಯೂಮರ್ಗಳಾಗೋದು, ಬ್ರೈನ್ ಸ್ಟ್ರೋಕ್ ಹೊಡೆಯೋದು, ಹಾರ್ಟ್ ಅಟ್ಯಾಕ್ ಆಗೋದು, ಕೊಲೆಸ್ಟ್ರಾಲ್ ರೈಸ್ ಆಗೋದು, ಶುಗರ್ ರೈಸ್ ಆಗೋದು, ಇವುಗಳ ಕಾಯಿಲೆಗಳ ಪ್ರಭಾವವು. ಯಾಕಂದ್ರೆ ಈ CH 8 ಆದರೆ ಅದರ ಪಕ್ಕದಲ್ಲಿ A ಸೇರಿದ್ದೆ 9 ಅಲ್ಲೊಂದು ಯುದ್ಧ. ನನ್ನ ಅನುಭವ ಲೆಕ್ಕಾಚಾರ ಕರೆಕ್ಟ್ ಆಗಿದ್ರೆ ನಿಮಗೆ ಈ CH ಅವರಿಗೆ ಹುಟ್ಟಿರ್ತಕ್ಕಂಥವ್ರಿಗೆ ಒಂದು ಮಚ್ಚೆ ಆದರೂ ಇರಬೇಕು ದೇಹದಲ್ಲಿ, ಇಲ್ಲ ಒಂದು ಒಂದು ರೀತಿ ಗಾಯದ ಗುರುತಾದರೂ ಇರಬೇಕು. ಇರುತ್ತೆ, ಖಂಡಿತ ಇರುತ್ತೆ. ನಿಮ್ಮ ಮದುವೆ ಆ ಗಡಿಬಿಡಿಯೋ, ಎಳೆದಾಟುವೋ, ಒದ್ದಾಟುವೋ, ಗಲಾಟಿಯೋ, ಕಿರಿಕಿರಿಯೋ ಹೇಗಾಗಿತ್ತೋ, ನೀವೊಂದು ಆಕ್ಸಿಡೆಂಟಿಂದ ಆದರೂ ಪಾರಾಗಿರ್ತೀರಿ, ಇಲ್ಲ ಒಂದು ಇಂಜುರಿಯಿಂದ ಪಾರಾಗಿರ್ತೀರಿ, ಇಲ್ಲ ಒಂದು ಸರ್ಜರಿಯಿಂದ ಆದರೂ ಪಾರಾಗಿರ್ತೀರಿ. ಆಮೇಲೆ ನಿಮಗೊಂದು ವಿಶೇಷತೆ, CH ಅವ್ರಿಗೆ ನೋಡಿದ್ರೆ ಆ A ಸೇರ್ಕೊಳ್ಳುತ್ತಲ್ವಾ, ಚಂದ್ರಿಕಾ, ಚಂದ್ರಣ್ಣ, ಚಂದ್ರಪ್ಪ, ಚಂದ್ರಮ್ಮ, ಚಂದ್ರಕಲಾ, ಚಂದ್ರಿಕಾ, ಚಂದ್ರಕಲಾ, ಈ ಒಂದು ಭಾವ ಇದೆಯಲ್ಲ. ನನ್ನ ನಾನು ನೋಡಿದ ಈ ಅನುಭವಗಳ ಮೇಲೆ ಹೇಳ್ತಾನೆ, ಲಕ್ಷಾಂತರ ಜಾತಕದ ಅನುಭವದ ಮೇಲೆ. ಬ್ಯೂಟಿ ಇಸ್ ದಟ್ ನಿಮಗೆ ತಂದೆಯ ಒಂದು ಸ್ವಲ್ಪ ಭಾಗದ ಆಸ್ತಿ ಸಿಗೋದು, ಅಣ್ಣ ತಮ್ಮಂದಿರ ಒಲವು ಸಿಗೋದು, ಕುಟುಂಬದವರ ಸ್ವಲ್ಪ ಒಲವು ನಿಮ್ಮ ಜೊತೆಲಿ ಇರುತ್ತೆ. ನೀವು ನೋಡ್ತೀರಿ, ಅವ್ರು ನೋಡಲ್ಲ ಅಂದ್ರೂ ನೀವು ಅವ್ರಿಗೆ ನಿಂತ್ಕೋತೀರಿ, ಅವ್ರ ಜೊತೆಲಿ ಇರ್ತೀರಿ, ಸಮಾಧಾನಕ್ಕಾದ್ರೂ ಧೈರ್ಯಕ್ಕಾದ್ರೂ. ದೈವ ನಿಮಗೊಂದು ಅದೃಷ್ಟ ಕೊಟ್ಟಿದೆ ಮಕ್ಕಳೇ. ನಾನು ನೋಡಿದ್ದೇನೆ ಈ CH ಅನ್ನತಕ್ಕಂಥ ವ್ಯಕ್ತಿಗಳಿಗೆ ಊಟಕ್ಕೆ ತೊಂದರೆ ಬರೋಲ್ಲ, ಬಟ್ಟೆಗೆ ತೊಂದರೆ ಬರೋಲ್ಲ, ವ್ಯವಸ್ಥೆಗೆ ತೊಂದರೆ ಬರೋಲ್ಲ. ಆದರೆ ಯಾಕೆ ಗೊತ್ತ, ನೀವು ದುಡಿಯುವುದು ನಿಲ್ಲಿಸಲ್ಲ. 60 ಮೈಂಡ್ ಏನೋ ಓಡ್ತಿರುತ್ತೆ, ಈ ವ್ಯವಹಾರ ಮಾಡೋಣವಾ, ಆ ವ್ಯವಹಾರ ಮಾಡೋಣವಾ, ಮಧ್ಯವರ್ತಿ ವ್ಯವಹಾರ ಮಾಡೋಣವಾ, ಇನ್ನೊಂದು ಮಾಡೋಣವಾ ಅನ್ನತಕ್ಕಂಥದ್ದು ಆಗ್ತಾ ಇರುತ್ತೆ. ಬೇರೆ ಏನಾದರೂ ಕನ್ಸಲ್ಟೆನ್ಸಿ ಟೈಪು, ಮಧ್ಯವರ್ತಿ, ಬ್ರೋಕರು, ಪ್ರಾಪರ್ಟಿ ಬ್ರೋಕರು, ಬೇರೆ ಬೇರೆ ಥರದ್ದು ಏನಾದರೂ ಒಂದು ಮಾಡ್ತಿರ್ತೀರಿ. ಸುಮ್ಮನೆ ಕುಳಿತುಕೊಳ್ಳಲು ಬಿಡುವುದಿಲ್ಲ, ಬಟ್ ಸ್ವಲ್ಪ ಭಯಸ್ತರು ನೀವು. ಆ ಭಯವೇ ನಿಮಗೆ ಅರ್ಧ ಕಾಯಿಲೆ ತಂದಿಟ್ಟು ಬಿಡುತ್ತೆ. ನಾನು ನೋಡಿದ ಹಾಗೆ ಈ CH ಅನ್ನತಕ್ಕಂಥ ಅಕ್ಷರದ ಮಾಲಿಕೆಯ ವ್ಯಕ್ತಿಗಳು ಅದೊಂಚೂರು ನೋಡ್ಕೊಳ್ಳಿ. ಸ್ವಲ್ಪ ಕೆಲವು ವ್ಯಕ್ತಿಗಳನ್ನ ನಂಬಿ ಮೋಸ ಹೋಗೋದು, ದುಡ್ಡು ಕೊಟ್ಟು ಮೋಸ ಹೋಗೋದು, ಆತುರದ ವ್ಯವಹಾರಗಳು ಮಾಡೋಕೆ ಹೋಗಿ ದಿಢೀರ್ ದುಡ್ಡು, ದಿಢೀರ್ ಲಾಭ, ದಿಢೀರ್ ಸಕ್ಸಸ್ ಅನ್ನಲಿಕ್ಕೆ ಒಂದು ಕಾರಣಕ್ಕೆ ಒಳಗಾಗಿ ಅಲ್ಲೊಂದು ಎಳೆದಾಟಗಳು ಕೂಡ ಮಾಡಿಕೊಳ್ಳತಕ್ಕಂಥ ಒಂದು ಪ್ರಸಂಗಗಳುಂಟು. ಎಚ್ಚರಿಕೆ, ಯಾವಾಗಲೂ ಒಂದು ಹೊರೆ ಇರುತ್ತೆ. ನಿಮ್ಗೆ ಎಷ್ಟೇ ವಯಸ್ಸಾದರೂ ಕೂಡ ಒಂದು ಹೊರೆ ಇಟ್ಕೊಂಡಿರ್ತೀರ, ಒಂದು ಮಕ್ಕಳು, ಮೊಮ್ಮಕ್ಕಳು, ಏನೋ ಒಂದು ಹೊರೆ ಇಟ್ಕೊಂಡಿರ್ತೀರಿ ಮಕ್ಕಳೇ ನೀವು. ನನಗೂ ಅದು ಒಂಥರ ಆಶ್ಚರ್ಯ. ಬಿಡಲ್ಲ, ನೀವು ನಿಮ್ಮನ್ನ ಕುಟುಂಬ ಬಿಡೋಲ್ಲ. ನೀವು ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದಿರನ್ನ ಇಷ್ಟಪಡುವಷ್ಟು, ಪ್ರೀತಿಸುವಷ್ಟು ಮಕ್ಕಳನ್ನು ಇಷ್ಟಪಡ್ತೀರಿ. ಸ್ವಲ್ಪ ನೀವು ಕಿಟಿಪಿಟಿ ಅನ್ನೋದು ನಿಮ್ಮ ಸಂಗಾತಿ ಹತ್ರ, ಯಜಮಾನರ ಹತ್ರ, ಇಲ್ಲ ಹೆಂಡತಿ ಹತ್ರ, ಇಲ್ಲ ಗಂಡನ ಹತ್ರ. ಅಲ್ಲೊಂದಿದೆ, ಕೆಲವರಿಗೆ ನಾನು ನೋಡಿದಾಗೆ ಸಪ್ರೇಷನ್ ಆಗಿರ್ತಕ್ಕಂಥದ್ದು ಉಂಟು. 10ರಲ್ಲಿ 5 ಜನ ಇಲ್ಲ ಗಂಡ ಇಲ್ಲ ಹೆಂಡತಿ ಇಲ್ಲ, ಇಲ್ಲ ಹೆಂಡತಿ ಜೊತೆ ನಿತ್ಯ ಕಲಹ, ನಿತ್ಯ ಕದನ, ಈ ಥರದ್ದು ಒಂದು ನಾನು ನೋಡಿದ್ದೇನೆ. ಪ್ರೀತಿಸ್ತೀರಿ, ನಿಲ್ತೀರಿ, ಬಟ್ ಅಲ್ಲೊಂದು ಕಿಟಿಪಿಟಿ ಯಾಕೋ ಡೈಲಿ ಒಂದು ನಾಯಿ ಬಂದು ಆ ಕಂಬಕ್ಕೆ ಸ್ವಯ್ ಅಂತ ಕಾಲೆತ್ತಿ ಉಚ್ಚ ಉಯ್ಯುತ್ತೆ ಅನ್ನೋ ಥರ ಯಾವುದೋ ಒಂದು ತಲೆನೋವು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಸದಾ ಹುಡುಕೊಂಡು ಬಂದು ತಲೆನೋವು ಕೊಡ್ತಾ ಇರತಕ್ಕಂಥದ್ದು ಇರುತ್ತೆ. ಹೌದೋ ಅಲ್ಲವೋ ನನಗೆ ಖಂಡಿತ ಇದೆ, ಇದೆ ಆ ಥರದ್ದೊಂದು ಬಾವುಗಳಿದೆ. ನಿಮ್ಮ ಇನ್ನಷ್ಟು ಶಕ್ತಿ ಬಲಾಬಲಗಳನ್ನು ತಿಳ್ಕೋಬೇಕು, ಈ 8ರ ಪ್ರಭಾವದಿಂದ ಹೊರಗಡೆ ಬರಬೇಕು.
ಯಾಕಂದ್ರೆ ಅಲ್ಲೊಂದು 3+5 ಗುರುಭಾವ. ಅದಕ್ಕೆ ಏನು ಜನ್ಮತ ನೀವು ಹುಟ್ಟಿದಾಗ ನನಗೆ ಗೊತ್ತಿರೋ ಹಾಗೆ ಸ್ವಲ್ಪ ದಿನಗಳ ಮಟ್ಟಿಗೆ ತಂದೆಯಿಂದ ದೂರ, ತಾಯಿಯಿಂದ ದೂರ, ಇಲ್ಲ ಕುಟುಂಬದಿಂದ ದೂರ, ಹೆಂಡತಿಯಿಂದ ದೂರ, ಗಂಡನಿಂದ ದೂರ, ವೃತ್ತಿಗೋಸ್ಕರ ದೂರ, ವಿದ್ಯಾಭ್ಯಾಸಕ್ಕೆ ದೂರ, ವ್ಯವಹಾರಕ್ಕೋಸ್ಕರ ದೂರ, ಸಿಕ್ಕಾಬಟ್ಟೆ ಓಡಾಟದ ಕೆಲಸ, ಈ ಥರದ್ದು ಕೂಡ ಆಗಿರತಕ್ಕಂಥ ಭಾವ ಇರುತ್ತದೆ. ಅಲ್ಲೊಂದಿರುತ್ತೆ, ಆಗಿದೆ, ನಾನು ನೋಡಿದ್ದೇನೆ. ತುಂಬ ಭಾವುಕರು, ತುಂಬ ಸೆನ್ಸಿಟಿವ್. ಅದಕ್ಕೆ ನನ್ನ ಮನೆ, ನನ್ನ ಕುಟುಂಬ, ನನ್ನ ಬದುಕು, ನನ್ನ ಮಕ್ಕಳು, ನನ್ನ ಮಕ್ಕಳು, ನನ್ನ ಮಕ್ಕಳು ಅಂತ ಸಿಕ್ಕಾಬಟ್ಟೆ ಇಟ್ಕೊಬಿಡ್ತೀರ. ಅದು ಒಂದು ನೋವೆ. ಗಂಡಸರಿಗೆ ಹೆಣ್ಣು ಮಕ್ಕಳಾದರೆ ತುಂಬ ಅದೃಷ್ಟವಂತರು ನೀವು. ಹಾಗೆ ಈ ಚಂದ್ರಕಲಾ, ಚಂದ್ರಮ್ಮ, ಚಂದ್ರಿಕಾ, ಅಲ್ಲೊಂದು ಗಂಡು ಮಕ್ಕಳಾದ್ರೆ ಅಲ್ಲೊಂದು ನೋವು ಉಂಟು. ನಾನು ನೋಡಿದಾಗೆ, ಯಾಕೋ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳೋಲ್ಲ, ನೀವು ಅಂದ್ಕೊಂಡ ದಾರಿಲಿ ಹೋಗಿರೋಲ್ಲ, ನೀವು ಅಂದ್ಕೊಂಡ ಓದಿರೋಲ್ಲ, ನೀವು ಅಂದ್ಕೊಂಡ ಕೆಲಸ ಕಾರ್ಯಗಳಲ್ಲಿ ಗಮ್ಯ ತೋರಿಸಿರೋಲ್ಲ, ಅಲ್ಲೆಲ್ಲೋ ಒಂದು ಎಳೆದಾಟ. ದಯಮಾಡಿ ನಿಮ್ಮ ಮಕ್ಕಳ ಜಾತಕ ಒಮ್ಮೆ ತೋರಿಸಿ. ಅವರ ಬೆಳವಣಿಗೆಯಲ್ಲೊಂದು ಏನೋ ಒಂದು ದೋಷ ಬರುತ್ತೆ. ನಿಮ್ಮಷ್ಟು ಬಲಶಾಲಿ ಅವರಿರಲ್ಲ. ಹೆಣ್ಮಕ್ಳು ಇರ್ತಾರೆ. ಈ ಚಂದ್ರಪ್ಪ ಚಂದ್ರಣ್ಣ ಅನ್ನತಕ್ಕಂಥವರಿಗೆ, ಚಂದ್ರಶೇಖರ್ ಅನ್ನತಕ್ಕಂಥವ್ರಿಗೆ ಹೆಣ್ಮಕ್ಳಿದ್ರೆ ಅವ್ರು ಗಟ್ಟಿ ಇರ್ತಾರೆ, ಬದುಕಟ್ತಾರೆ. ಆದರೆ ಈ ಚಂದ್ರಮ್ಮ, ಚಂದ್ರಕಲಾ, ಚಂದ್ರಿಕಾ ಅನ್ನೋರು ಹೆಣ್ಮಗು ಇದ್ರೆ ಅಲ್ಲೊಂದು ಏನೋ ಒಂದು ನಡೆಯುತ್ತೆ. ನಾನು ನೋಡಿದಾಗೆ ಗಂಡು ಮಕ್ಕಳಿದ್ರೆ ಮುಖ್ಯವಾಗಿ ಗಂಡನ ಜೊತೆ, ಇಲ್ಲ ಗಂಡನ ಅಮ್ಮ ಅಪ್ಪ ಕುಟುಂಬ ಅಲ್ಲೇನೋ ಏನೋ ಒಂದು ತಾರತಮ್ಯವನ್ನು ಇಟ್ಟಿದ್ದಾನೆ. ಅದರಿಂದ ಅಲ್ಲೊಂದು ಯುದ್ಧ ಮಾಡಬೇಕಾಗುತ್ತೆ. ಸ್ತ್ರೀಯರು ಎಸ್ಪೆಷಲಿ ಚಂದ್ರಿಕಾ, ಚಂದ್ರಕಲಾ, ಚಂದ್ರಮ್ಮ ಅನ್ನತಕ್ಕಂಥವರು ಅಲ್ಲೊಂದು ಏನೋ ಒಂದು ಒದ್ದಾಟ ಪಡಬೇಕಾಗುತ್ತೆ. ಸೊ ಅದರಿಂದ ದಯಮಾಡಿ ನಿಮ್ಮ ಮಕ್ಕಳ ಜಾತಕ ಪರಾಮರ್ಶಿಸಿ, ಅವರು ಬಲಾಬಲ ತಿಳ್ಕೊಳ್ಳಿ. ಹೌದು, ನಿಮ್ಮ ಮದುವೆ ಬರುವಾಗ ಸ್ವಲ್ಪ ನೋಡಿಕೊಂಡು ದುಡುಕಬೇಡಿ, ಆತರ ಪಡಬೇಡಿ. ಅಲ್ಲೊಂದು ಬರುತ್ತೆ, ಒಂದು ಎಳೆದಾಟ ಇದೆ ಇದೆ, ಅದು ಬಂದೇ ಬರುತ್ತೆ. ಅಯ್ಯೋ, ಗಾಡಿ ತಗೊಂಡ ಮೇಲೆ ಒಂದು ಸ್ಕ್ರಾಚ್ ಬಂದೇ ಬರುತ್ತೆ. ತುಂಬ ಜನ ಗಾಡಿಗೆ ಒಂದು ಸ್ಕ್ರಾಚ್ ಬೀಳಬಾರ್ದು. ಅಮ್ಮನ ಹೊಟ್ಟೆಯಿಂದ ಹೊರಗಡೆ ಬರೋವಾಗಲೇ ನಮ್ಗೊಂದು ಸ್ಕ್ರಾಚು, ಏನು ಗೊತ್ತ, ಕರುಳು ಬಳ್ಳಿ ಕಟಾಕ್ ಅಂತ ಕಟ್ ಮಾಡ್ತಾರೆ. ಸ್ಕ್ರಾಚ್ ಇಲ್ಲದೆ ಹುಟ್ಟು ಬಿಡ್ತೀವ ನಾವು. ಆ ಕಕ್ಕ ಉಚ್ಚೆನಲ್ಲೇ ಹುಟ್ಟೋರು ನಾವು, ಅದರಲ್ಲಿ ತೇಲಾಡ್ತಿರ್ತೀವಿ. ಮಾ ಬ್ರಹ್ಮವಾಯು ಪ್ರಾಣವಾಯು ಸೇರಿ ಹೊರಗಡೆ ತಳ್ತಾನೆ. ಆ ನವಮಾಸಗಳು ತುಂಬಿದಾಗ ಸಾಕು, ನಡಿ ಗಲೀಜಲ್ಲಿಂದ ಅಂತ ಆ ಹೊರಗಡೆ ಬರೋವಾಗ ಕರುಳು ಬಳ್ಳಿ ಕಟ್ ಮಾಡ್ತಾರೆ. ಯಾವುದು ನಮಗೆ ಗೊತ್ತಿಲ್ಲ ಅಷ್ಟೇ. ಅದರಿಂದ ನಿಮ್ಮ ಆ ಒಂದು ಈ 8ರ ಪ್ರಭಾವ ಕಡಿಮೆ ಮಾಡಿಕೊಳ್ಳಲು ಒಂದು ಸರಿಯಾದ ಆಚಾರ್ಯರ ಹತ್ರ ಒಮ್ಮೆ ತೋರಿಸ್ಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ, ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಅಷ್ಟಮಿ, ಈ ಒಂದು ರೇವತಿ ನಕ್ಷತ್ರ ಪ್ರಭಾವ ಒಂಚೂರು ಗಡಿಬಿಡಿಯ, ಅದರಲ್ಲೂ ಚಂದ್ರನ ಬುಧನ ಸಾರದಲ್ಲಿದ್ದು ಬುಧ ಕುಜನ್ ಸಾರದಲ್ಲಿ ಸೇರಿದಾಗ ಅಲ್ಲೊಂದು ಎಳೆದಾಟವೆ, ಒಂಥರ ವಿಚಿತ್ರ. ಆಳು ನೋಡೋಕ್ಕೊಂದು, ಒಳಗಡೆ ಇನ್ನೊಂದು, ಒಳಗಡೆ ಒಂದು ಹೊರಗಡೆ ಒಂದು. ಕೆಲವರು ಇರ್ತಾರೆ ಮಕ್ಕಳೇ, ನಮಗೆ ನಮ್ಮ ಸುತ್ತಮುತ್ತಲೇ ಇರ್ತಾರೆ, ನೇರವಾಗಿ ಮಾತಾಡೋದು ದಮ್ ಇರಲ್ಲ. ಒಳಗಡೆ ಒಂದು ಹೊರಗಡೆ ಒಂದು, ಎಲ್ಲೋ ಹೋಗಿ ಬತ್ತಿ ಹಚ್ಚೋದು. ನಮಗೂ ಆ ಥರ ಕೆಲವರು ಮಾತಾಡ್ತಿರ್ತಾರೆ, ಎಲ್ಲೋ ಎದುರುಗಡೆ ಬಂದು ಮಾತಾಡೋ ಶಕ್ತಿ ಇಲ್ಲ. ಎದುರುಗಡೆ ನಿಂತ್ಕೊಂಡು, ಎದುರುಗಡೆ ನಿಂತ್ಕೊಂಡು ಮಾತಾಡೋರನ್ನ ನಾವು ಎದುರಿಸ್ಬೋದು. ಹಿಂದುಗಡೆಯೇ ಇನ್ನೆಲ್ಲೋ ಬತ್ತಿ ಇಡತಕ್ಕಂಥವ್ರು, ಇವತ್ತು ಆ ರೀತಿ ಬತ್ತಿಗಳು ಜಾಸ್ತಿ ಆಗ್ತಿದೋ ಹುಷಾರು. ಯಾಕೆಂದರೆ ಚಂದ್ರನ ಜೊತೆ ರಾಹು, ಆ ಚಂದ್ರ ರೇವತಿ ನಕ್ಷತ್ರ, ಬುಧನ್ ಸಾರ, ಬುಧ ಕೇತು ಸಾರ, ಒಂಥರ ಉಲ್ಟಾ ಪಲ್ಟಗಳು ಕುಳಿತಿರ್ತಕ್ಕಂಥ ಕಚ 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 ಕಚ. ಸೊ ಹಿಂದುಗಡೆ ಮುಂದುಗಡೆ ಆ ಮಾತು ಈ ಮಾತು, ಪ್ರಚೋದನೆ, ಮನಸ್ಸು, ಹುಳಿ, ಇನ್ನೊಂದು ಇನ್ನೊಂದು ಭಾವಗಳ ಒಂದು ಉಲ್ಪಣ ಆಗತಕ್ಕಂಥ ಒಂದು ಭಾವ. ವೆರಿ 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 ಕೇರ್ಫುಲ್. ಅಂಥವರ ಮಾತಿಗೆ ಇಂಬು ಕೊಡಬೇಡಿ. ಒಂದಿಬ್ಬರು ಇದ್ದಾರೆ,
ಇಬ್ಬರೇನು ಸುಮಾರು ಜನ ಇದ್ದಾರೆ, ಯಾವಾಗಲೂ ಆ ಕಮೆಂಟ್ಸು ನನ್ನ ಟೀಮ್ ಡಿಲೀಟ್ ಮಾಡ್ತಲೇ ಇರ್ತಾರೆ, ಆದರೂ ಆಗ್ತಾರೆ. ನಾ ಹೇಳ್ತಿರ್ತಾನೆ, ಪುಣ್ಯಾತ್ಮ ಹೋಗ್ಲಿ ಬಿಡು, ಅವ್ನು ಪುಣ್ಯನ ಕಳ್ಕೊತಿದ್ದಾನೆ ಆಡೋದನ್ನ ಆಡ್ಬಿಟ್ಟು ಅಂತ. ನಾನು ಪುಣ್ಯ ಅಲ್ಲ ನೋಡಿ, ನಾವು ಪುಣ್ಯ ಪಡೆದಿದ್ದೇವೆ ಅಂತನೂ ಅಲ್ಲ. ಇನ್ನೊಬ್ಬರ ಬಗ್ಗೆ ನಾವು ಯಾವಾಗ ಯಾವಾಗ ತಪ್ಪಾಗಿ ಮಾತಾಡ್ತೇವೋ, ನಾವು ಅವ್ರ ಜೊತೇಲಿ ಇಲ್ಲ, ತಿಂದಿಲ್ಲ, ಅನುಭವಿಸಿಲ್ಲ, ಗೊತ್ತಿಲ್ಲ, ಹೋಗಿಲ್ಲ ಪೂರ್ಣವಾಗಿ. ಬಟ್ ವಿ ವಿಲ್ ಥ್ರೋ ದ್ಯಾಟ್, ವಿ ವಿಲ್ ಥ್ರೋ ದ್ಯಾಟ್. ಅಲ್ಲೊಂದು ಕಲ್ಲು ಹೋಗ್ಯಾ ಇರ್ತಕ್ಕಂಥದ್ದು, ಹೋಗಿದ್ದಾ ಹೋಗಿದ್ದ ಏನಾಗುತ್ತೆ, ಶಕ್ತಿ ಕಳೆದ್ಕೋತೀವಿ ಅಷ್ಟೇ, ಅದು ಆಗ್ತಿರ್ತಕ್ಕಂಥದ್ದು. ಇವತ್ತು ಅದೇ ಥರ ಆಗುತ್ತೆ, ಅಷ್ಟಮಿ ಬೇರೆ, ಬುಧನ್ಸಾರದಲ್ಲಿರ್ತಕ್ಕಂಥದ್ದು ಆ ಚಂದ್ರ ರಾಹು ಜೊತೆ ಬೇರೆ ಸೇರಿದ್ದಾನೆ, ಮನಸ್ಸು ಗಲಿಬಿಲಿ, ಮಾತುಗಳು ಗಲಿಬಿಲಿ, ಇನ್ನೊಬ್ರು ಪ್ರಚೋದನೆಗಳ ಮಾತು ಅದು ಇದು ಅದೆಲ್ಲ ಪಕ್ಕಕ್ಕೆ ತೆಗ್ದಿಡಿ. ಮುಖ್ಯವಾಗಿ ಮೇಷರಾಶಿ ನಿಮ್ಮ ಮೇಲೆ ಪೂರ್ಣ ಪ್ರಭಾವ ಇರುತ್ತೆ, ವೆರಿ ಕೇರ್ಫುಲ್. ಯಾರೋ ಹಿತಶತ್ರುಗಳು, ಜೊತೆಲೇ ಇರೋರು, ಜೊತೆಲೇ ಅನ್ನ, ಜೊತೆಲೇ ನೆರಳು. ಈಗ ತಂದೆ ಮಕ್ಕಳನ್ನ ಬೆಳೆಸ್ತಾನೆ, ನಿಂತ್ಕೋತಾನೆ, ಈಗ ಮಕ್ಕಳು ನೀನೇನು ಮಾಡಿದೆ ಅನ್ನೋ ಹಾಗೆ. ಇವತ್ತು ಆ ರೀತಿ ಇರುತ್ತೆ, ನಿಮ್ಮ ಅಣ್ಣ ತಮ್ಮ ಬಂಧು ಬಳಗ ಈ ಥರದ ಒಂದು ಭಾವ, ಅಧಿಕಾರ ಸ್ಥಾನ. ಮನುಷ್ಯನಿಗೆ ತೃಪ್ತಿ ಇಲ್ಲ ಮಕ್ಕಳೇ, ಅವನಿಗೆ ಎಷ್ಟು ಮಾಡಿದ್ರೂ ತೃಪ್ತಿ ಇಲ್ಲ, ಎಷ್ಟು ಹೇಳಿದ್ರೂ ತೃಪ್ತಿ ಇಲ್ಲ. ಹೌದು, ಎಷ್ಟು ಮಾಡಿದರೂ ತೃಪ್ತಿ ಇಲ್ಲ, ಅವ್ನಿಗೆ ಇನ್ನೊಂದಷ್ಟು ಬೇಕು, ಇನ್ನೊಂದಷ್ಟು ಬೇಕು, ಇನ್ನೊಂದಷ್ಟು ಬೇಕು. ಇವತ್ತು ಆ ಭಾವದಿಂದ ಕೊರಗ್ಬಿಡ್ತೀರಿ. ಅವನ ಹಾಗೆ ಎದುರುಗಡೆ ಅವನು ತಲೆಕೆಟ್ ಕೂತಿದ್ದಾನೆ, ಅವ್ನಿಗೆ ಎಷ್ಟು ಮಾಡಿದ್ರೂ ಅವನು ತೂತು ಮಾಡೋಕ್ಕೆ ತುಂಬೋದೇ ಇಲ್ಲ. ಬಿಟ್ಟುಬಿಡಿ, ನಿಮ್ಮ ಪಾಡಿಗೆ ನಿಮ್ಮ ಕರ್ತವ್ಯ ಮಾಡ್ತಾ ಹೋಗ್ತಕ್ಕಂಥದ್ದು ಮಾಡಿ ಅಷ್ಟೇ. ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಯಾವುದೇ ನೆಗೆಟಿವ್ಸ್ ಕೇಳೋದು, ನೆಗೆಟಿವ್ ವ್ಯಕ್ತಿಗಳ ಜೊತೆಲಿರೋದು, ನೆಗೆಟಿವ್ ವ್ಯವಹಾರ, ನೆಗೆಟಿವ್ ಪ್ರಚೋದನೆ, ಥ್ಯಾಂಕ್ ಯು ವೆರಿ ಮಚ್ ಅಂದ್ಬಿಡಿ. ವೃಷಭ ರಾಶಿ, ಚಂದ್ರ ಲಾಭದಲ್ಲಿ, ಬುಧನ್ ಸಾರ ಬ್ಯೂಟಿಫುಲ್, ಆದರೆ ಬುಧ ಕೇತು ಸಾರ ವೆರಿ ಕೇರ್ಫುಲ್. ಈ ಪ್ರಾಪರ್ಟಿ ಡೀಲಿಂಗ್, ಈ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಆಡಳಿತಾತ್ಮಕ ಇಲಾಖೆಯಲ್ಲಿರೋರಿಗೆ ತಲೆನೋವು ತಪ್ಪಿದ್ದಲ್ಲ. ಅದೇ ಬುದ್ಧಿ ಉಪಯೋಗಿಸಿ ಮಾಡತಕ್ಕಂಥ ಒಂದು ಕೆಲಸ, ಟೀಚಿಂಗ್, ಗೈಡಿಂಗ್, ಟ್ರೈನಿಂಗ್, ಐ ಟಿ, ಟೆಕ್ನಾಲಜಿ, ಈ ಒಂದು ಇನ್ಶೂರೆನ್ಸು, ಬ್ಯಾಂಕಿಂಗು, ಫೈನಾನ್ಸು, ಅಕೌಂಟಿಂಗು, ಈ ರೀತಿಯ ವೃತ್ತಿ, ಉದ್ಯೋಗ, ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಮಿಥುನ ರಾಶಿ, ಏ ಕೆಲವರು ನಮಗೆ ಗೃಹಿಣಿಯರು ಮನೆಯಲ್ಲಿರೋರಿಗೆ ಹೇಳಿ ಅಂತ, ಅಯ್ಯೋ ಗೃಹಿಣಿಯರು ಇವತ್ತು ಇಲ್ಲವೇ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ನೀವು ಗೃಹಿಣಿಯರಲ್ಲ, ನೀವು ಸಮಾನರಲ್ಲ, ಏನಾದರೂ ಅಂದ್ಕೊಳ್ಳಿ. ನೀವು ಪುರುಷ ಸಮಾನರಲ್ಲ, ಅಲ್ಲವೇ ಅಲ್ಲ, ನೀವು ಅದಕ್ಕೂ ಮೀರಿದವರು. ಅಮ್ಮಂದ್ರ ಬರೀ ಗೃಹಿಣಿ ಅಂತ ಯಾಕೆ ಅನ್ಕೋತೀರಿ ನೀವು? ಇನ್ಮೇಲೆ ಅದಿಲ್ಲ, ಗೃಹಿಣಿ ಗೃಹ ಮುಚ್ಚದ ಅದು ಹೋಯ್ತು, ಏ ಅದೆಲ್ಲ ಇಲ್ಲ. ನೀವು ದುಡಿತೀರಿ, ಮಕ್ಕಳನ್ನ ನೋಡ್ತೀರಿ, ಯಜಮಾನರನ್ನ ನೋಡ್ತೀರಿ, ಅತ್ತೆ ನೋಡ್ತೀರಿ, ಮಾವನ್ ನೋಡ್ತೀರಿ, ಕುಟುಂಬ ನೋಡ್ತೀರಿ, ಎಲ್ಲ ಉಂಟು ನಿಮಗೆ. ನಾವು ಕೂಡ ಅದೆಲ್ಲ ಆಗೋಲ್ಲ, ನಮಗೆ ನಮ್ಮಲ್ಲ ಶಕ್ತಿ ಇಲ್ಲ. ಸತ್ಯ ನಾನು ಒಪ್ಕೋತೇನೆ, ನನಗಂತೂ ಇಲ್ಲ, ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ನಾನು ಕೊಟ್ಟು ಕೆಲಸ ಮಾಡದೆ ಬಂದು ಈ ಥರ ಮನೆ ನೋಡು, ಮಕ್ಕಳನ್ನ ನೋಡು, ತಂದೆ ನೋಡು, ತಾಯಿ ನೋಡು, ಅತ್ತೆ ನೋಡು, ಮಾವನ್ ನೋಡು, ಅಣ್ಣನ ನೋಡು, ಅಡುಗೆ ಮಾಡು, ಬಂದವ್ರಿಗೆ ನೋಡು, ಹಬ್ಬಗಳು ನೋಡು, ಪೂಜೆಗಳು ನೋಡು, ನನ್ನ ತಾಯಿ ಅಂದಿರಾ, ನಿಮ್ಮ ಕಾಲಿಗೆ ಧನ್ಯೋಸ್ಮಿ. ಅಯ್ಯೋ ಸತ್ಯವಾಗ್ಲೂ ನಮ್ಮ ಕೈಯಲ್ಲಿ ಆಗಲ್ಲ, ನಾನಂತೂ ನೋಡೇ ಇಲ್ಲ ಆ ಥರ ಮಾಡೋರನ್ನ, ಆಗೋದೇ ಇಲ್ಲ, ಹೈಲಿ ಇಂಪಾಸಿಬಲ್. ಯಾರೋ ಕೋಟಿಗೊಬ್ಬ ಒಬ್ಬನು ಇರ್ಬೋದೇನೋ, ನಾನಂತೂ ಇವತ್ತವರೆಗೂ ನೋಡಿಲ್ಲ ಆ ಥರ. ಮನೆನೂ ನೋಡು, ಹೊರಗಡೆನೂ ನೋಡು, ಮಕ್ಕಳನ್ನು ನೋಡು, ಕುಟುಂಬನೂ ನೋಡು, ಹೆಂಡ್ತಿನ ನೋಡು, ಎಲ್ಲಾರನೂ ನೋಡು, ನಿಮ್ಮ ಥರ ಆಗೋಲ್ಲ, ದಯಮಾಡಿ ವಾಪಸ್ ತಗೊಳ್ಳಿ. ಗೃಹಿಣಿಯರಿಗೆ ಮಾತ್ರ ಹೇಳಿ ಗುರುಗಳೇ, ನಮ್ಗೆ ಹೇಳೋದಿಲ್ಲ ಅಂತ. ಇದನ್ನು ನನ್ನ ಟೀಮ್ ಹೇಳ್ತಲೇ ಇದ್ರು, ಸ್ವಲ್ಪ ಹೇಳಿ ಗುರುಗಳೇ, ಹೇಳಿ ಗುರುಗಳೇ. ಯಾರೋ ಕೆಲವರು ಕೇಳ್ತಿರ್ತಾರೆ, ಮನೇಲಿರೋ ಹೆಂಗಸರೇ, ಇನ್ಮೇಲೆ ಇರಲ್ಲ ನೀವು. ಮನೇಲಿ ಕೂತ್ಕೊಂಡಿದ್ರು ಏನಾದರೂ ಚಟ್ನಿ ಪುಡಿ, ಸಾಂಬಾರ್ ಪುಡಿ, ರಸಂ ಪುಡಿ, ಈ ಥರ ಮಾಡಿ ಏನಾದರೂ ಒಂದು ವ್ಯವಹಾರ, ಇನ್ನೊಂದು ಸೀರೆ ಡಿಸೈನು, ನೆಟ್ಟಿಂಗು, ಆ ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಫೇಸ್ಬುಕ್ಕು ಹಾಕೋದು, ರೀಲ್ಸ್ ಮಾಡೋದು, ಏನೇನು ಮಾಡ್ತೀರಿ ಅಮ್ಮಂದ್ರೆ ನೀವು? ನಿಮ್ಗೆ ಗೊತ್ತಿದೆಯಾ ನಿಮ್ಮ ಶಕ್ತಿ? ಸುಮ್ಮನೆ ಬರೀ ಮದುವೆ, ಮನೆ, ಗಂಡ, ಮಗು ಅನ್ನೋದು ಇನ್ಮೇಲೆ ಆ ಆಲೋಚನೆ ಬಿಟ್ಬಿಡಿ, ಹೋಯ್ತು. 30 ವರ್ಷಕ್ಕೊಮ್ಮೆ ಪ್ರಕೃತಿ ಬದಲಾಗುತ್ತೆ, ಆಲೋಚನೆಗಳು ಬದಲಾಗುತ್ತೆ, ವ್ಯವಸ್ಥೆ ಬದಲಾಗುತ್ತೆ, ಚಿಂತನೆಗಳು ಬದಲಾಗುತ್ತೆ. ನನ್ನ ತಾಯಿ ಅಂದ್ರೆ ನನ್ನ ಮಾತು ಕೇಳಿ, ನಿಮ್ಮ ಬಲ ನಿಮಗೆ ಗೊತ್ತಿಲ್ಲ. ಇನ್ನು ನಿಮ್ಮ ರಾಜ್ಯಭಾರ ಏನು, ಇವ್ರು ಕೊಡೋದು 50%. ನೀವು ನೆನೆಸಿದ್ರೆ ಯಾಕೆ, ನಮ್ಮ ಲಕ್ಷ್ಮಿ ಮೇಡಮ್ ಇಲ್ವಾ, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ಮು ಗೆದ್ದಿಲ್ವಾ, ಹೇಗಿದ್ರು ಅವ್ರು ಎಲ್ಲಿದ್ರು ಅವ್ರ ತಾಯಿ ಜೀವ, ಉಮಾಶ್ರೀ ಅವರಿಲ್ವಾ, ಜಯಲಲಿತ ಇಲ್ವಾ, ಮಾಡಿಲ್ವಾ, ನಮ್ಮ ಕಣ್ಮುಂದ್ಗಡೆ ರೂಪ ಮೇಡಮ್ ಇಲ್ವಾ, ಸಿಂಧೂರಿ ಮೇಡಮ್ ಇಲ್ವಾ,
ಆ ನೋಡಿ ಆ ಬಲಶಾಲಿಗಳು ಬಡದಾಡ್ತಿರೋದು, ಎರಡು ಆನೆಗಳು ಮದಗಜಗಳು ಬಡದಾಡ್ದಾಗೆ. ಆ ಶಕ್ತಿ ಆ ಬಲ ವೈಶಾಲಿ ಮೇಡಮ್ ಇಲ್ವಾ, ನಮ್ಮ ಲತಾ ಮೇಡಮ್ ಇಲ್ವಾ, ನಿಮಗೆ ಗೊತ್ತಿಲ್ಲ ಇವರೆಲ್ಲ ಹೆಸರುಗಳು, ನನಗೆ ಗೊತ್ತಿದೆ ಅವ್ರ ಸ್ಥಾನ ಗತ್ತು ತೂಕ ತಾಯಂದ್ರು ಅಮ್ಮ ರಾಮಚಂದ್ರ. ನೋಡಿ ನಾವು ಹೊಸಲ್ ದಾಟಕ್ಕೆ ಗಾಬರಿ ಪಡುವಂತ ಒಂದು ಕಾಲಘಟ್ಟ ಇತ್ತು, ಇವತ್ತು ಅದಲ್ಲ. ಬರೀ ಹೊಸಲು, ಅಯ್ಯೋ ಇಲ್ಲ ಮಕ್ಕಳೇ ನೀವು ಇನ್ಮೇಲೆ ಆ ಮಾತು ವಾಪಸ್ ತಗೊಳ್ಳಿ, ಅಯ್ಯೋ ಬಿಡಿ ಗುರುಗಳು ಹೆಣ್ಮಕ್ಳು ನಾವೇನು ಮಾಡೋಕ್ಕಾಗುತ್ತೆ ಅದೆಲ್ಲ ವಾಪಸ್ ತಗೊಳ್ಳಿ. ಬೆಸ್ಟ್ ಇನ್ಸ್ಪಿರೇಷನ್ ನಮ್ಮ ಲಕ್ಷ್ಮಿ ಮೇಡಮ್ನ ನೋಡಿ, ಉಮಾಶ್ರೀ ಮೇಡಮ್ನ ನೋಡಿ, ನೀವು ಜಯಲಲಿತಾ ಅವ್ರ ಇಂಟ್ರೂಷನ್ನ ಕೆಲವೊಂದನ್ನು ನೋಡಿ ಹೆಂಗ್ ವಾಪಸ್ ಕೊಡ್ತಾರೆ ಗೊತ್ತ. ಬಾ ಐ ಥಿಂಕ್ ದ ಇಂಟ್ರೂ ಇಸ್ ಓವರ್. ನೇರ ಹೇಳ್ತಾರೆ ಮುಖಕ್ಕೆ ಹೋಗದಾಗೆ ತಾಯಿ ಜೀವ ಅಮ್ಮ ಅನ್ನೋದನ್ನ ಬ್ರ್ಯಾಂಡ್ ಮಾಡಿದ್ರು ಅವರು. ಮುಂದುವರ್ಸ್ಕೊಂಡು ಹೋಗ್ಲಿಲ್ಲ ಬಿಡಿ, ಆ ತಾಯಿ ಜೀವ ನೀವು ನಂಬಲ್ಲ. ಎಷ್ಟೋ ಜನಗಳ ಮನೆಯಲ್ಲಿ ದೇವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿಲ್ಲ, ಜಯಲಲಿತಮ್ಮ ಅವ್ರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಿದ್ದಾರೆ. ಇದು ಪರಮ ಸತ್ಯ. ನನಗೆ ತುಂಬಾ ಆತ್ಮೀಯ ಕುಟುಂಬ ಸ್ನೇಹಿತರ ಮನೆಯಲ್ಲಿ ಆ ಮಗು MD ಮುಗಿಸಿದೆ, ಕಾರಣ ಜಯಲಲಿತಮ್ಮ, ಆ ಗವರ್ಮೆಂಟ್ ಕೋಟಾ. ಅಯ್ಯೋ ನಿಮಗೆ ಗೊತ್ತಿಲ್ಲ ಬಾ. ಸೊ ಆದ್ರಿಂದ ನಾನು ಇನ್ಮೇಲೆ ಬರೀ ಗೃಹಿಣಿ ಅಡುಗೆ ಮಾಡೋದು ಇದು ಮಾಡೋದು ಯಾರು ನಿಮ್ಮನ್ನ ಹೇಳಿತು? ನಿಮ್ಮ ಬಲ ನೀವು ಒಂದು ಬಾರಿ ಏಕಾಗ್ರತೆ ಮಾಡಿ ನೋಡಿ, ನೀವು ಜಗತ್ತನ್ನೇ ಯಾವ ಶಕ್ತಿ ಅನ್ಕೊಂಡಿದ್ದೀರಾ ನೀವು? ಇನ್ನು ನಮ್ಮ ಶಕ್ತಿ ಇಳಿತಾ ಬಂತು, ಗಂಡಸರಿಗೂ ಬಂಜೆತನ ಬಂದ್ಬಿಡ್ತು. ಇಷ್ಟು ದಿನ ಸ್ತ್ರೀಯರನ್ನ ಬಂಜೆ ಬಂಜೆ ಅಂತಿದ್ರಲ್ವಾ ಇಮ್ಮು ಕೆಲವರು ಅಷಡ್ಡಾಳ ವ್ಯಕ್ತಿಗಳು, ಪುರುಷರಿಗೂ ಬಂದಾಯ್ತು, ನಪುಂಸಕತ್ವ ಬಂದಾಯ್ತು. ಹೌದು ಅವ್ರಿಗೂ ಮಕ್ಕಳಾಗಲ್ಲ, ಇದೆಲ್ಲ ಇದೆ. ನಿಮ್ಗೆ ಗೊತ್ತಿಲ್ಲ ತಾಯಂದ್ರ, ಗೃಹಿಣಿ ಅಲ್ಲ ನೀವು, ನನ್ನ ಅಮ್ಮಂದ್ರು ನೀವು. ನೀವು ಆ ಮಾತು ವಾಪಸ್ ತಗೊಳ್ಳಿ ಇನ್ಮೇಲೆ ಆ ಥರದ್ದೆಲ್ಲ. ನಿಮ್ಮನ್ನು ನೀವು ಕೀಳರ್ಮೆಯಿಂದ ಯೋಚನೆ ಮಾಡಬೇಡಿ, ನಿಮಗೆ ಗೊತ್ತಿಲ್ಲ. ಮೊನ್ನೆ ಕೂಡ ನನ್ನ ಮಗನ ಕರ್ಕೊಂಡು ಬಂದಿದ್ದಾರೆ, ಮಾಡಿರೋ ಎಡವಟ್ಟೆ ಒಂದು, ಆ ಮಗುಗೆ ಆಸೆ ಪಟ್ಟಿದ್ದೊಂದು, ಓದಿಸಿರೋದೊಂದು, ಈಗ ಮದುವೆಗೆ ನೋಡ್ಬಿಡೋಣ ಅಂತ ನಾ ಒಂದೇ ಮಾತು ಕೇಳಿದೆ. ಆತ್ಮಸಾಕ್ಷಿಯಾಗಿ ಹೇಳು ತಾಯಿ, ದಾವಣಗೆರೆಯಿಂದ ಹುಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ನೀನು ನೆಮ್ಮದಿ ನೋಡಿದ್ದ, ಶಾಸ್ತ್ರಬದ್ಧ, ಕುಟುಂಬಬದ್ಧ, ನಿಮ್ಮ ಕುಲಬದ್ಧ, ನಿಮ್ಮ ಜಾತಿಬದ್ಧ, ಸಾಮಾಜಿಕ ಬದ್ಧತೆಯಿಂದ ನೋಡಿ ನಿಂತು ಮಾಡಿದ್ದು ನೆಮ್ಮದಿ ತಂದು ಕೊಟ್ಟಿದೆಯಾ ಅಂದ್ರೆ ಕಣ್ಣು ತುಂಬ ನೀರು. ಗುರುಗಳು ಬಿಡು, ಮಾಸ್ಟರ್ಸ್ ಮಾಡ್ಲಿ ನನ್ ಮಗು, ಸುಮ್ಮನೆ ಮದುವೆ ಅಂತ 23 ತುಂಬಿದ ತಕ್ಷಣ ಮದುವೆ ಮಾಡ್ಬಿಡ್ಬೇಕು? ದಯಮಾಡಿ ಹೇಳ್ತೀನಿ ಈಗಿನ ಹೆಣ್ಮಕ್ಳಿಗೆ, ನಿಮ್ ಕಾಲಕ್ಕೆ ಬೀಳ್ತಾನೆ, 27-28 ಆದ್ರೂ ಮದುವೆ ಮಾಡ್ಬೇಡಿ. ಬೇಡ ಮಕ್ಕಳೇ, ಅವ್ರಿಗೊಂದು ಊರುಗಳು ಕೊಡಿ, ಅವ್ರಿಗೊಂದು ಕೆಲಸ ಕೊಡಿ, ಅವ್ರ ರಭಸ ಬೇರೆ, ಅವರು ರಭಸ ಬೇರೆ. ಎಂತ ಸಿಂಹ, ಕಾಡಲ್ಲೂ ಸಿಂಹನೇ ಮನೇಲೂ ಸಿಂಹನೇ ನಾವು, ಆದ್ರೆ ಈ ಸಿಂಹನ ಪಳಗಿಸೋದು ದುರ್ಗಾದೇವಿನೇ. ಅಮ್ಮನಾಗಿಯೋ ಹೆಂಡತಿಯಾಗಿಯೋ ಮಗಳಾಗಿಯೋ ಅಕ್ಕನಾಗಿಯೋ ಗೆಳತಿಯಾಗಿಯೋ ಧರ್ಮಪತ್ನಿಯಾಗಿಯೋ ನಮ್ಮನ್ನ ರಕ್ಷಿಸ್ತಿರೋದು ಆ ತಾಯಂದಿರುಗಳು. ದಯಮಾಡಿ ಹೇಳ್ತೇನೆ, ಇನ್ಮೇಲೆ ಮಕ್ಳಿಗೆ 22 ಆಯ್ತು, 21 ಆಯ್ತು, ಅವ್ರು ಪ್ರೀತಿಸಿದ್ರು ಕೂಡ ಓಕೆ ನಾನು ಒಪ್ಕೋತಿದ್ದೇನೆ ಸ್ವಲ್ಪ ನಿಂತ್ಕೊಳ್ಳಿ ಅಂತ ಹೇಳಿ ಗಾಬರಿ ಪಡಿಸಿದ್ದೆ. ಅವ್ರೇನ್ ಮಾಡ್ತಾರೆ, ಅವನ್ ಎಂತವನು, ಅವನ್ ಹೇಗಿದ್ದಾನೆ, ಅವನ್ ವ್ಯವಸ್ಥೆ ಏನು ಗೊತ್ತಿಲ್ಲದೆ ಮದುವೆ ಮಾಡ್ಕೋಬಿಡ್ತಾರೆ. ಇದು ಆಗ್ತಿರೋದು ಮೊನ್ನೆ ಒಂದ್ ತಾಯಿ ಜೀವ ಅದೇ ಆಗಿರೋದು. ಒಂದ್ ಫ್ಯಾಕ್ಟ್ರಿಗೆ ಹೋಗ್ತಿದ್ದೆ, ಜೇನುತುಪ್ಪ ಫ್ಯಾಕ್ಟ್ರಿಗೆ ಗುರುಗಳು, ಏ ಮಗಳು ಸುಮ್ನೆ ಫ್ರೀ ಇದ್ಲಲ್ಲ ಅಂತ ಕರ್ಕೊಂಡು ಹೋದೆ. ಅಲ್ಲಿ ಯಾರೋ ಬಂದ ಅಡ್ಡಾದಿಡ್ಡಿ ವ್ಯಕ್ತಿ, ನನ್ ಮಗಳು BCOM ಮಾಡ್ಕೊಂಡಿದ್ದಾಳೆ, ಅವ್ನ್ ಏನಕ್ಕೂ ಇಲ್ಲ, ಸುಮ್ನೆ ಪ್ಯಾಕಿಂಗ್ ಬಂದವಳು, ಅದ್ ಏನಾಯ್ತು ಎತ್ತಾಯ್ತು. ನಾನು ಅದನ್ನ ಪ್ರತಿರೋಧಿಸ್ದೆ ಹೇಳ್ತಲೇ ಇದ್ದೆ ಕೇಳದೆ ಹೋಗಿ ಒಂದ್ ತಿಂಗಳಾಗಿದೆ ಮದುವೆ ಮಾಡ್ಕೊಂಡಿದ್ದಾಳೆ. MCOM ಮಾಡಿಸಿದ್ರ ಆಯ್ತು ಕಣೆ, ಇನ್ನು ಚಿಕ್ಕ ವಯಸ್ಸಲ್ವಾ, MCOM ಮಾಡು, BEd ಮಾಡು, ಇಲ್ಲ CA ಮಾಡು, ಬ್ಯಾಂಕಿಂಗ್ ಎಕ್ಸಾಮ್ ತಗೋ. ಸರಿ, ಅದೇ ನಿನ್ನ ಹಣೆ ಬರದಲ್ಲಿದೆ ಅಂದ್ರೆ ನೀನಾದ್ರೂ ಒಂದು ವ್ಯವಸ್ಥೆ ಕಟ್ಕೊಂಡು ಹಾಗೆ ನಾಳೆ ಹೆಚ್ಚು ಕಡಿಮೆ ಆದ್ರೆ ನೋಡೋಣ. ಇಲ್ಲ ನಾವು ಮಾಡೋದೇನು ಗೊತ್ತಿರ, ಮೊದಲೇ ಆ ಮಕ್ಕಳು ಗಾಬರಿ. ಹೌದು ನನ್ನ ಮಗಳಾದ್ರೂ ನಾನು ಇದನ್ನ ಹೇಳೋದು, ಏ ನಿನ್ ಖುಷಿಗಿಂತ ಇನ್ಯಾವುದೂ ಇಲ್ಲ ಅಂತೀನ. ಅರೆ ನಾನು ನನ್ನ ಧರ್ಮಪತ್ನಿಗೂ ಹೇಳಿದ್ದೇನೆ, ಅಪ್ಪು ನೀನು ನನ್ನ ಬಗ್ಗೆ ಯಾವತ್ತಾದರೂ ಅಸಹ್ಯ ಅನ್ಸಿದೆ, ಅತೃಪ್ತಿ ಅನ್ಸಿದೆ, I am a rotten egg, ಕೊಳತು ಮೊಟ್ಟೆ ಅನ್ಸಿದೆ, ಎದ್ದೋಗ್ಬಿಡ ಮಗು, ನೋಡ್ಲೇಬೇಡ, ಒದ್ಕೊಂಡು ಹೋಗ್ಬಿಡು ಅಂತಾನೆ ಹೇಳ್ಬಿಟ್ಟಿದ್ದೀನಿ. ಕಾಯಿಲೆಬೇಡ, ಇದೆಲ್ಲ ತಗೊಂಡೋಟು, ನಮ್ಮ ಬರಿಗೆಯಲ್ಲಿ ನಿಂತರೂ ಪರವಾಗಿಲ್ಲ, ಇದೆಲ್ಲ ನಿಂದೆ, ಸಹಿಸ್ಕೊಂಡು ಇರಬೇಡ ಮಗು ಅಂತ ಹೇಳಿದ್ದಾನೆ. ಸಹಿಸ್ಕೊಂಡು ಇರಬೇಡ ಅಂತ ಹೇಳಿದ್ದಾನೆ. ಐ ಆಲ್ವೇಸ್ ಸೇ ಇದು ಪ್ರಮಾಣ, ಈ ಕ್ಷಣದ ಪ್ರಮಾಣ. ಹೇಳ್ತೇನೆ, ಅಷ್ಟಮಿ ರೇವತಿ ನಕ್ಷತ್ರ, ತಾಯಿ ಜಗನ್ಮಾತೆ ನಾಡದೇವಿಯ ನಕ್ಷತ್ರ, ಅವಾಗ ಸಹಿಸ್ಕೊಂಡಿರ್ಬೇಕು. ಇನ್ನು ಗೃಹಿಣಿ ಅದ್ ಮಾಡು ಇದ್ ಮಾಡು, ನಾ ಹೇಳಿದ್ದೇನೆ ವಾಪಸ್ ಕೊಡು, ನೀನು ಕೋಪ ಹೆಂಗ್ ತಡ್ಕೋತೀಯ, ನೀನು ವಾಪಸ್ ಕೊಡು ಅಂತ ಹೇಳಿದ್ದಾನೆ.
ಇನ್ನು ಅಲ್ಲೇ ಒತ್ತಿಟ್ಕೊಂಡು ಅದಕ್ಕೆ ನಿಮ್ಮ ಆರೋಗ್ಯಗಳು ಕೆಡ್ತಿರೋದು. ಪಿ ಸಿ ಒ ಡಿ ಪ್ರಾಬ್ಲಮ್ ಇವತ್ತಿನ ಹೆಣ್ಮಕ್ಳಿಗೆ ಮೇಜರ್ ಥ್ರೆಟ್ ಏನು ಗೊತ್ತಾ, ಪಿ ಸಿ ಒ ಎಸ್ ಪಿ ಸಿ ಒ ಡಿ ಅನ್ನೋ ಪ್ರಾಬ್ಲಮ್. ಕಾರಣ ಒಳಗಡೆ ಕೆಂಡ ಹಾಕಿಟ್ಟು ಬಿಟ್ಟಿದ್ದೀವಿ, ನೀನು ಹೆಣ್ಣು ಮಾತಾಡಬಾರ್ದು, ಓದೋದು ಓದಿಸ್ಬಿಟ್ರಿ, ಅವ್ರ ಆಸೆಯ ಕೆಲಸ ಒಂದು ಎರಡು ಮೂರು ವರ್ಷ ಮಾಡೋಣ, ಇನ್ನೊಂದಷ್ಟು ಮಾಸ್ಟರ್ ಮಾಡಲಿ, ಏನಾಗ್ಬಿಡುತ್ತೆ? ಕಟ್ಟಾಕಿದ್ರೆ ಒಳಗಡೆ ಬೆಂದು 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 ಆ ಮಕ್ಳಿಗೆ ನೋಡಿ ಮಕ್ಕಳಾಗ್ದಿದ್ದಾಗ ಮಾಡಿಟ್ಬಿಟ್ಟಿದ್ದೀರಿ. ಹೌದು, ಅವ್ರನ್ನ ಅಳ್ಳಿಕ್ಕೂ ನೀವು ಅಧಿಕಾರ ಕೊಡ್ತಿಲ್ಲ, ನಗಲಿಕ್ಕೂ ಬಿಡ್ತಿಲ್ಲ, ಖುಷಿಯಾಗಿರ್ಲಿಕ್ಕೂ ಬಿಡ್ತಿಲ್ಲ. ಸ್ವಲ್ಪ ಸಮಯ ಕೊಡಿ ಆ ಮಕ್ಕಳಿಗೆ. ಬಿಟ್ಬಿಟ್ಟಿದ್ದಾನೆ, ನಾನು ಕೂಡ ನನ್ನ ಮಕ್ಕಳಿಗೆ ಏ ಹೋಗ್ರೋ ಏನೋ ಮಾಡ್ಕೋ ಹೋಗ್ರೋ ನಿಮ್ಮ ಇಷ್ಟ ಅಂತ. ದಯಮಾಡಿ ಗೃಹಿಣಿ ಗೃಹಿಣಿ ಅನ್ನೋದನ್ನ ಇನ್ನು ಮೇಲೆ ಯೋಚನೆ ಮಾಡೋದು ದಯಮಾಡಿ ನಿಮ್ಮ ತಲೆಯಿಂದ ತೆಗೀರಿ, ಮನಸ್ಸಿಂದಲೂ ತೆಗೆದುಬಿಡಿ. ಮಿಥುನ ರಾಶಿ ಇವತ್ತು ಆ ರೀತಿ ತಲೆ ತೆಗೆದಷ್ಟು, ತಲೆಯಿಂದ ತೆಗೆದಷ್ಟು ಆನಂದವಾಗಿರ್ತಾರೆ. ಯಾವುದೋ ಒಂದು ತಲೆನೋವು, ವೃತ್ತಿ ಕೆಲಸ ವ್ಯವಹಾರ ಇದೊಂದು ತಲೆ ಕೆಡಿಸುತ್ತೆ, ಜಾಗತ್ತೆ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ, ಚಂದ್ರ ಚೆನ್ನಾಗಿದ್ದಾನೆ ಭಾಗ್ಯದಲ್ಲಿ, ಆದ್ರೂ ಬುಧನ್ಸಾರ ತಲೆ ಕೆಡಿಸೋನು. ಈ ವ್ಯವಹಾರ ಆ ವ್ಯವಹಾರ ಆ ವ್ಯವಹಾರ ಈ ವ್ಯವಹಾರ ಆ ಕೆಲಸ ಈ ಕೆಲಸ, ಇದ್ರಲ್ಲಿ ಲಾಭ ಅದ್ರಲ್ಲಿ ಲಾಭ, ಇದನ್ನ ನೋಡೋಣ ಅದನ್ನ ನೋಡೋಣ, ಇದ್ರಲ್ಲಿ ಉಳ್ಸೋಣ ಅದ್ರಲ್ಲಿ ಉಳ್ಸೋಣ, ಈ ರೀತಿಯೇ ಮಾಡ್ತಕ್ಕಂಥದ್ದು. ಅದಾಗಿಯೇ ಕೆಲವೊಂದು ದಿನ ಚಂದ್ರನ ರಾಹು ಬೇರೆ, ಈ ಥರ ಏನೋ ಮಂಪ್ರು, ಏನೋ ಹೆಲ್ತು, ಏನೋ ಮೈಂಡು, ಏನೋ ವೆಲ್ತು, ಈ ಥರದ ಒಂದು ತಳಮಳಗಳ ಭಾವಗಳಿಂದ ಒದ್ದಾಡ್ತಿರತಕ್ಕಂಥದ್ದುಂಟು. ಆದಷ್ಟು ಇವತ್ತು ದೇವಿ ಆರಾಧನೆ ಮಾಡ್ಕೊಂಡು ಮುಂದಕ್ಕೆ ಹೋಗಿ, ತುಂಬ ಒಳ್ಳೇದಾಗ್ತಕ್ಕಂಥದ್ದು, ಗಲಿಬಿಲಿ ಇಲ್ಲ. ಸಿಂಹ ರಾಶಿ ಚಂದ್ರಾಷ್ಟಮ ಬುಧನ ಸಾರ, ಮಾತು ಜಾಗ್ರತೆ ಇಲ್ಲ ಬೇರೆಯವ್ರ ಮಾತು ಗಾಸಿ ಮಾಡ್ಬೋದು. ವ್ಯವಹಾರ ಜಾಗ್ರತೆ, ದುಡುಕಿನ ವ್ಯವಹಾರ ಇಲ್ಲ ಬೇರೆಯವ್ರು ನಿಮ್ಮನ್ನ ದುಡುಕೋ ಹಾಗೆ ಮಾಡಬಹುದು. ಯಾವುದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮರೆತು ಬಿಟ್ರಿ, ಇಟ್ಬಿಟ್ರಿ, ನೋಡಿಬಿಟ್ರಿ, ಇನ್ನೊಂದು ಇದು. ನಾವು ಏನ್ ಮಾಡ್ತಿದ್ದೇವೆ ಗೊತ್ತ ಮಕ್ಕಳೇ, ಇವತ್ತಿನ ಜನರೇಷನ್ಗೆ ಮರು ಯಾಕೆ ಅಂದ್ರೆ ಶ್ರುತಿ ಸ್ಮೃತಿ ಪುರಾಣಾನ. ಮೊದಲೆಲ್ಲ ಶ್ರುತಿ ಓದೋದು ಮನನಂ, ಯಾವಾಗ ನಾವು ತುಂಬಾ ಬರೆಯೋದು, ಇನ್ನೊಂದು ಸ್ಲಿಪ್ಪುಗಳು 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 ಗೂಗಲ್ ಮೈ ಆಗೋಯ್ತು, ಗೂಗಲ್ ಬಂತು, ಅರ್ಧ ಮರು ಶುರುವಾಗ ಗೂಗಲ್ ಅಲ್ಲಿ ಇದೆ ಬೇಡ ಟಕ್ ಅನ್ಸಕ್ ಬಿಡುತ್ತೆ. ಅದು ಆಗ್ತಿರೋದು ಓದ್ತಿಲ್ಲ, ನಿತ್ಯ ಒಂದು 10 ಪೇಜ್ ಓದಬೇಕು, ಪ್ರಿಪೇರ್ ಆಗ್ಬೇಕು. ನಮ್ಮ ಏನು ಕೆಲ್ಸಕ್ಕೆ ಸಂಬಂಧಪಟ್ಟಂಥದ್ದು, ವ್ಯವಹಾರಕ್ಕೆ ಸಂಬಂಧಪಟ್ಟಂಥದ್ದು, ವೃತ್ತಿಗೆ ಸಂಬಂಧಪಟ್ಟಂಥದ್ದು, ವಿದ್ಯೆಗೆ ಸಂಬಂಧಪಟ್ಟದ್ದು ಇವತ್ತು ಪಕ್ಕಕ್ಕೆ ಇಟ್ಟಿದ್ದೀವಿ, ಅದೇ ಆಗ್ತಿರೋದು. ಅದರಿಂದ ಇವತ್ತು ಸ್ವಲ್ಪ ಜಾಗ್ರತೆ, ಅಲ್ಲಿಟ್ಟಿದ್ದು ಇಲ್ಲಿಟ್ಟಿದ್ದು ಮರೆತು ಹೋಗೋದು, ಇಲ್ಲ ಬೇರೆಯವರಿಂದ ತಲೆ ಕೆಡಿಸ್ಕೊಳ್ಳೋದು, ಇಲ್ಲ ನೀವು ಬೇರೆಯವ್ರ ತಲೆ ಕೆಡಿಸುವಂಥ ಮಾತುಗಳಾಡೋದು, ಇವರೆಲ್ಲ ಮೂರ್ಖರು, ನಾನು ಶತಮೂರ್ಖ ಅನ್ಕೊಳ್ಳಿ. ಮೂರ್ಖ ಏನು ಮಾಡ್ತಾನೆ ಹೇಳಿ, ಇವತ್ತು ನಾನು ಬಾಯಿ ಮುಚ್ಕೊಂಡು ಕೂತ್ಕೋಬೇಕು, ನಾನು ಕಿವಿ ಮುಚ್ಕೊಂಡು ಕೂತ್ಕೋಬೇಕು, ನಾನು ಕಣ್ಣು ಮುಚ್ಕೊಂಡು ಕೂತ್ಕೋಬೇಕು, ದಾಟ್ ಇಸ್ ದ ಬೆಟರ್ ವೇ. ಇವತ್ತು ಆ ಥರ ಮಾಡಿ ನೆಮ್ಮದಿ ಇಲ್ಲ, ಕಿಟಿ 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 ರಾಗ ಬಾರಿಸ್ಬಿಡುತ್ತೆ. ಹುಷಾರು, ಶ್ರೀನಿವಾಸ ಸುಪ್ರಭಾತ ಕೇಳಿ ಮುಂದಕ್ಕೆ ಹೋಗಿ ಸಮಾಧಾನ. ಇನ್ನು ತುಲಾರಾಶಿ ಲಾಭಾಧಿಪತಿ ಅದ್ಭುತ ಬುಧನ್ಸಾರ, ಬುದ್ಧಿ ಉಪಯೋಗಿಸಿ ಮಾಡುವ ಟೆಕ್ನಿಕಲ್ ಕೆಲಸ, ಮ್ಯಾನೇಜ್ಮೆಂಟ್ ಕೆಲಸ, ಅಡ್ವೈಸರ್ ಕೆಲಸ, ಕನ್ಸಲ್ಟೆಂಟ್ ಕೆಲಸ, ಈ ಥರದಕ್ಕೆ ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ವ್ಯವಹಾರ ಅದ್ಭುತ ಅನುಕೂಲ ಆಗತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ಬ್ಯೂಟಿಫುಲ್, ತೊಂದರೆಗಳೇನೂ ಇಲ್ಲ, ಚೆನ್ನಾಗಿದೆ. ನಿಮ್ಮ ಬುದ್ಧಿ ಉಪಯೋಗಿಸಿ, ದಿಢೀರ್ ದುಡುಕ್ಬೇಡಿ ಅಷ್ಟೇ. ಯಾಕಂದ್ರೆ ಚಂದ್ರ ಬುಧನ್ಸಾರದಲ್ಲಿ ಅಲ್ಲಿ ನೀಚ, ಸೊ ಯಾರೋ ಬಂದು ಕ್ರಿಪ್ಟೋ ಕರೆನ್ಸಿ ಹಾಕ್ಬಿಡೋಣ, ಟ್ರೇಡಿಂಗ್ ಮಾಡಿಬಿಡೋಣ, ಆರ್ ಯು ಎಕ್ಸ್ಪರ್ಟ್, ಗೊತ್ತಿಲ್ಲ, ತಿಳ್ಕೊಂಡಿಲ್ಲ, ಮ್ಯಾಕ್ಸಿಮಮ್ ನಮ್ಗೊಂದು ಕಾಫಿ ಬಗ್ಗೆ ಹಿಂಗಾಕಿದ್ರೆ ಹಿಂಗೆ ಬರುತ್ತೆ ಅಂತ ತಿಳ್ಕೊಂಡಿದ್ವಿ, ಸೀದಾ ಪಲಾವ್ಗೆ ಹೋಗಿಳಿಯೋದಾ? ಚಂದ್ರ ಬುಧನ್ಸಾರದಲ್ಲಿದ್ದರೆ ವಿಪರೀತ ಆಲೋಚನೆಗಳು ಕೊಡ್ತಾನೆ, ನಾನೇ ಸರಿ, ನಾನು ಮಾಡಿದ್ದು ಸರಿ, ನನಗೆ ಗೊತ್ತಿದ್ದಲ್ಲ ಸರಿ, ಜಾಗ್ರತೆ. ಅದು ಮಾಡಿಸುತ್ತೆ, ಅಷ್ಟಮಿ ಬೇರೆ ಇವತ್ತು, ಎಲ್ರಿಗೂ ಈ ಥರದ್ದೊಂದು ಯಾವುದೋ ಊಹಾಪೋಹ ಮಾತುಗಳು, ಪ್ರಚೋದನೆಗಳು, ಇನ್ನೊಂದು ಇನ್ನೊಂದು ತಲ್ಲಣ ಮಾಡಿಸ್ತಕ್ಕಂಥದ್ದುಂಟು. ವೆರಿ ಕೇರ್ಫುಲ್, ನೀವು ಅಷ್ಟೇ ಜಾಗರೂಕತೆಯಿಂದ ಹೆಜ್ಜೆ ಹಾಕಿ, ಸಕ್ಸಸ್ ಗ್ಯಾರಂಟಿ. ತುಲಾರಾಶಿ ಬುಧ ಚೆನ್ನಾಗಿದ್ದಾನೆ, ಆದರೆ ಕೇತು 12 ಮನೆಯಲ್ಲಿ ಅಂಡು ಸುಟ್ಟಬೇಕು. ಅಣ್ಣನ ಬಗ್ಗೆ, ತಮ್ಮನ ಬಗ್ಗೆ, ಕುಟುಂಬದ ಬಗ್ಗೆ ಎಲ್ಲೋ ಒಂದು ಅಸಮಾಧಾನ ವಿಸ್ಫೋಟ ಒಂದು ಬಿಟ್ಟರೆ, ವೃತ್ತಿಪರವಾಗಿ ವ್ಯವಹಾರ ಪರವಾಗಿ ಉದ್ಯೋಗ ಪರವಾಗಿ ತುಂಬ ಅನುಕೂಲ ನೋಡತಕ್ಕಂಥದ್ದಾಗುವುದು. ಇನ್ನು ವಿಶೇಷವಾಗಿ
ವೃಶ್ಚಿಕ ರಾಶಿ. ಬುಧನಿಗೂ ನಿಮಗೂ ಆಗೋಲ್ಲ. ಚಂದ್ರ ಬುಧನ್ ಸಾರದಲ್ಲಿ ಅಲ್ಲಿ ಕುಳಿತಿದ್ದಾನೆ. ಮಕ್ಕಳು, ಮನೆ, ಕುಟುಂಬ, ಯಾವುದೋ ಒಂದು ದೊಡ್ಡ ಭಾರ, ಏನೋ ಒಂದು ಟೆನ್ಷನ್, ಸಣ್ಣ ಹುಳ. ಅವನ ಹೆಂಗ ಹತ್ರ ಬುಧ ಸಣ್ಣದಾಗಿ ಹುಳ ಬಿಡ್ತಾನೆ, ಒಂದು ಸಣ್ಣ ಸೂಜಿ ಚುಚ್ಚದಾಗೆ, ಇರುವೆ ಕಚ್ಚದಾಗೆ ಟಿಕಿಲ್ 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 ಅಂತ ಮಾಡಿಸ್ತಾನೆ. ಅವನು ಮಾಡಿಸ್ತಾನ ಸಣ್ಣದೇ, ದೊಡ್ಡ ಏಟ್ ನಮ್ಗೇನು ಅನ್ಸಲ್ಲ. ಈ ಸಣ್ಣ ಸಣ್ಣ ವ್ಯಕ್ತಿಗಳು ಕೆಲವೊಂದು ಸಮಯ, ಸರ್ ಸಾಲ ಕೊಟ್ಟಿಲ್ಲ, ಸರ್ ಬಡ್ಡಿ ಕೊಟ್ಟಿಲ್ಲ, ಈ ಥರದ್ದೇ ಆ ಮಾತುಗಳು ಒಂಥರ ಗಾಸಿ ಮಾಡಿಸ್ತಕ್ಕಂಥದ್ದಾಗುತ್ತೆ. ಏ ಹೋಗ್ರ ಏನು ಮಾಡ್ತಿರೋ ಅಂತ ನಾವು ಬಂಡರಾಗಬೇಕು. ಇವತ್ತು ನೀವು ಬಂಡರಾಗಿ ಇದ್ದು ಬಿಟ್ರೆ ಏನು ಮಾಡಿದ್ರು ಎಮ್ಮೆ ಮೇಲೆ ನೀರು ಸುರಿದಾಗೆ ಅಂತ ಇದು ಬಿಡಬೇಕು. ಹೋಗ್ರ ಏನಾದರೂ ಮಾಡ್ಕೊಳ್ಳಿ, ಸೂಪರಾಗಿರುತ್ತೆ. ಇದನ್ನು ಯೋಚನೆ ಮಾಡಿ ಇವತ್ತು. ಇಲ್ಲ ಹುಳ ಬಿಟ್ಕೊಂಡ್ರಿ ಅಂದರೆ ದೊಡ್ಡ ಎಮ್ಮರ ಮಾಡಿಟ್ಕೊಂಡು ಗಾಸಿ ಮಾಡ್ಕೊಬಿಡ್ತೀರಿ, ಜಾಗ್ರತೆ. ಗಾಳಿ ಮಾತುಗಳನ್ನು ಕೇಳಬೇಡಿ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಬುಧ ನಿಮ್ಮನೇಲೇ ಇದ್ದಾನೆ, ಬುದ್ಧಿಕಾರಕ. ನೋಡಿ, ನಾವು ಯಾವಾಗಲೂ ಹೇಳ್ತೇವೆ, ಒಂದ ಜ್ಞಾನ ಇರಬೇಕು, ಇಲ್ಲ ಬುದ್ಧಿ ಇರಬೇಕು. ಜ್ಞಾನ ಅನ್ನೋದೇನು ಗೊತ್ತಾ, ಬುದ್ಧಿ ಅನ್ನೋದು ವಿದ್ಯೆ, ಜ್ಞಾನ ಅನ್ನೋದು ಅದನ್ನು ಹೇಗೆ ಉಪಯೋಗಿಸೋದು ಅಂತ, ಮಾಸ್ಟರಿಂಗ್ ಆಫ್ ನಾಲೆಜ್. ಇವತ್ತು ಚಂದ್ರ ನಿಮಗೆ ಕೇಂದ್ರಾಧಿಪತಿಯ ಪ್ರಭಾವದಲ್ಲಿದ್ದು, ಆ ಕೇಂದ್ರಾಧಿಪತಿ ನಿಮ್ಮನೇಲೆ ಇರೋದ್ರಿಂದ ನಿಮ್ಮ ಬುದ್ಧಿಗೆ ಒಂಥರ ಅಗೋಚರವಾಗಿ ಏನೋ ಒಂಥರ ಮಂಕು ಬಡ್ದಾಗೆ, ಏನು ಮಾಡ್ತಿದ್ದೀನಿ, ಇನ್ನೇನು, ಇನ್ಯಾವುದೋ. ಮೊನ್ನೆ ನೋಡಬೇಕು ಅಂತ ತಮಾಷೆ, ಯಾರೋ ಒಂದು ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ, ಒಂದು ಸೆಲೆಬ್ರಿಟಿ, ನನ್ನ ಮನೆ ಹತ್ರ ಬರಬೇಡಿ, ಯಾರು ಕೇಕ್ ಕಟ್ ಮಾಡಬೇಡಿ, ಯಾರು ಬ್ಯಾನರ್ ಕಟ್ಟಬೇಡಿ, ಯಾರು ಫ್ಲೆಕ್ಸ್ ಕಟ್ಟಬೇಡಿ. ತಮಾಷೆ ಗೊತ್ತ, ಈ ಥಾಟ್ ಈಸ್ ಎ ಸೆಲೆಬ್ರಿಟಿ. ಏನೋ ಒಂದು 6 ತಿಂಗಳ ಹಿಂದ್ಗಡೆ ನಡೆದ ಘಟನೆಯೋ ಏನೋ. ನಾವು ಅಬ್ಸರ್ವೇಷನ್ ಮಾಡ್ತಾ ಇರ್ತೀವಿ ಜಾತಕಗಳು ಹಾಕ್ಕೊಂಡು, ಪುಣ್ಯಾತ್ಮ ಏನೋ ಹೇಳಿದಾನಲ್ಲ ನೋಡೋಣ ಅಂತ. ನನ್ನ ಗುರುಗಳು ಒಬ್ರು ಹೇಳಿದ್ರು, ಏ ಅವ್ನ ಬುರುಡೆ ದಾಸೆ, ಅವನ ಮನೆ ಮುಂದ್ಗಡೆ ಒಂದು ಬ್ಯಾನರ್ ಅಲ್ಲ, ಒಬ್ಬನು ಬಂದು ಆ ಏನಲ್ಲ, ಅವನು ಯಾರು, ಅವನು ಎಕ್ಸಾಸ್ಟೆಡ್ ಅವನು ಅಂತ ಹೇಳ್ಬಿಟ್ಟು ಹಿಂಗೂ ಬಂದು ಪ್ರಚಾರ ಮಾಡಬಹುದಾ? ಈ ರೀತಿ ಇರುತ್ತೆ ಇವತ್ತು ಧನುಸು ರಾಶಿ. ಜಾಗ್ರತೆ, ಯಾರೋ ತಲೆ ಕೆಡಿಸ್ತಾನೋ, ಸಾರ್ ನೀವು ಅದು ಸಾರ್, ನೀವು ಇದು ಸಾರ್, ಬ್ಯಾನರು ಸಾರ್, ಫ್ಲೆಕ್ಸು ಸಾರ್, ಎಷ್ಟು ದುಡ್ಡು ಕೊಡಿ ಸಾರ್ ಅಂತ ಹೇಳ್ಬಿಟ್ಟು ತಿರುಪತಿಗೆ ಹೋಗ್ಬಿಟ್ಟು ಜಿಲೇಬಿ ತಂದು ಕೊಟ್ಟಾಗೆ, ಅದು ಯಾವುದೋ ಒಂದು ಪಿಕ್ಚರಲ್ಲಿ ನೋಡಿದ್ದೆ. ಓ, ನಂಗೆ ಬೇಜಾರು ಏನಿಲ್ಲ ಕಣೋ, ನಂಗೆ ಕ್ಯಾನ್ಸರ್ ಅಂತ ಹೇಳಿದ್ರು ಕೂಡ ನಂಗೆ ಬೇಜಾರಿಲ್ಲ ಕಣೋ, ಇನ್ಯಾವುದು ಇಲ್ಲ ಕಣೋ, ತಿರುಪತಿನಲ್ಲಿ ಜಿಲೇಬಿ ಅಂತ ಹೇಳ್ಬಿಟ್ಟು ತಂದು ಕೊಟ್ಟಿದ್ದೀಯಲ್ಲ ಕಣೋ, ಸಾಧಕ್ಕೆ ಹೋಗಿಲ್ಲ ಅದು, ದರ್ಶನ್ದು ಪಿಕ್ಚರ್ ಇರಬೇಕು ಅಂತ ಅನ್ಕೋತೇನೆ. ಹಾಗೆ ಇವತ್ತು ಧನುಸು ರಾಶಿ ಜಾಗ್ರತೆ, ಆ ಥರದ ಒಂದು ಎಳೆದಾಟ ಇರತಕ್ಕಂಥದ್ದು ಇರುತ್ತೆ. ವೆರಿ ಕೇರ್ಫುಲ್, ನಿಮ್ಮನ್ನು ಯಾರೋ ಒಂದು ಮಂಗ ಮಾಡಿಸ್ತಕ್ಕಂಥದ್ದು ಇರುತ್ತೋ, ವೆರಿ ಕೇರ್ಫುಲ್, ಅದೊಂದು ನೋಡ್ಕೊಳ್ಳಿ, ಮಿಕ್ಕಂತೇನು ತೊಂದರೆ ಇಲ್ಲ. ಮಕರ ರಾಶಿ, ಚಂದ್ರ 3ನೇ ಮನೇಲಿರೋದು ಒಳ್ಳೆಯದು, ಬುಧನ್ ಸಾರದಲ್ಲಿರೋದು ಒಳ್ಳೆಯದು. ಬುದ್ಧಿ, ವಿಪರೀತ ಬುದ್ಧಿ ಉಪಯೋಗಿಸ್ಬೇಡಿ. ಈಗ ನೋಡಿ, ಒಂದು ಬೇಜಾರು ಮಾಡ್ಕೋಬೇಡಿ, ಆಯಾಯ ಕಾರ್ಯಕ್ಕೆ ತಕ್ಕಂಥದ್ದೇ ಬುದ್ಧಿ ಉಪಯೋಗಿಸ್ಬೇಕು. ಅಡುಗೆ ಮಾಡುವಾಗ ಅಡುಗೆಗೆ ಎಷ್ಟು ಬೇಕೋ ಆ ಉಪ್ಪು, ಸರಿ, ಅಕ್ಕಿ, ಬೆಲ್ಲ, ಇನ್ನೊಂದು ಏನೋ ಒಂದು ಪೊಂಗಲ್ ಮಾಡ್ತಿದ್ರಿ ತೆಗೆದು ಇಟ್ಕೊಂಡು ಏನೋ ಒಂದು, ಈ ಬೆಲ್ಲ ಯಾರು ಬೆಳೆದ್ರು, ಹೆಂಗ್ ಬೆಳೆದ್ರು, ಯಾವ ಥರ ಬೆಳೆದ್ರು, ಎಲ್ಲಿಂದ ಮಾಡಿದ್ರು, ಯಾವ ಥರ ಬಂತು, ಈ ಥರ ಯೋಚನೆ ಮಾಡ್ಕೊಂಡಿದ್ರೆ ಅಡುಗೆ ಸೀದೋಯ್ತು. ವಿಪರೀತ ಬುದ್ಧಿ, ತುಂಬಾ ಆಳಕ್ಕೆ ಹೋಗೋದು, ತುಂಬಾ ತಲೆ ಕೆಡಿಸ್ಕೊಳ್ಳೋದು, ಅವ್ರೇಗೆ, ಇವ್ರೇಗೆ, ಇದೇಗೆ, ಅದೇಗೆ, ಇದಿಂಗೆ, ಇದ್ರಲ್ಲಿ ಬಂದ್ಬಿಡುತ್ತೆ, ಅದ್ರಲ್ಲಿ ಬಂದ್ಬಿಡುತ್ತೆ, ನಾಲ್ಕು ಆಗೋಲ್ಲ. 4 ಕೆಲಸ ಯಾರೂ ಮಾಡ್ಲಿಕ್ಕೆ ಆಗೋಲ್ಲ. 4 ಕೆಲಸಕ್ಕೆ ಗೈಡೆನ್ಸ್ ಮಾಡ್ಬೋದು, ಮಾಡಲು ಸಾಧ್ಯವೇ ಇಲ್ಲ. ಇವತ್ತು ಅದೊಂದು ನೆನಪಲ್ಲಿ ಇಟ್ಕೊಂಡು ಹೆಜ್ಜೆ ಇಡಿ, ಒಂದೇ ಕೆಲಸ ಮಾಡಿ, ಒಂದರಲ್ಲೇ ತೃಪ್ತಿ ಇರಿ. ಸಣ್ಣ ಪುಟ್ಟ ಲೇವಾದೇವಿ, ಬೇಕ್ರಿ, ತರಕಾರಿ, ಸೊಪ್ಪು, ಹೂವು, ಹಣ್ಣು, ಮಧ್ಯವರ್ತಿ, ಕನ್ಸಲ್ಟೆಂಟ್, ಅ ಬ್ಯೂಟಿಫುಲ್ ಮನಿ. ಇಲ್ಲ 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 ಇಲ್ಲ, ಎಲ್ಲ ನಾನೇ ಮಾಡಿಬಿಡ್ತೀನಿ ಅಂದರೆ ಎಲ್ಲ ಕೈ ಜಾರಿಸ್ಕೊಬಿಡ್ತೀರ. ಹುಷಾರ್. ಕುಂಭರಾಶಿ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಇವತ್ತು ನಿಮ್ಮ ಮಾತು ನೋಡಿಕೊಂಡು, ಅಷ್ಟಮಿ ಎಲ್ಲ ಯಾರದೋ ಏನೋ ಯಾವುದೋ ಒಂದು ವಿಚಾರ, ವ್ಯವಹಾರ, ಉದ್ಯೋಗ, ಇನ್ನೊಂದು ಅಲ್ಲೊಂದು ಸಣ್ಣ ಎಳೆದಾಟ ಆಗತಕ್ಕಂಥ ಬಾಬತ್ತುಂಟು, ಜಾಗರೂಕತೆ. ಕೆಲವೊಂದು ಸಮಯ ಹಾಗೆ ಮಕ್ಕಳೇ, ಬುಧ ಲಾಭದಲ್ಲಿದ್ದಾನೆ, ಬ್ಯೂಟಿಫುಲ್, ಆದರೂ
ನಮ್ಮನ್ನು ಕೆದಕಿಸ್ತಾರೆ. ಯಾವುದೋ ರೀತಿಯಲ್ಲಿ ನಮ್ಮನ್ನು ಪರೀಕ್ಷಿಸೋದು. ನೆನ್ಪಿಟ್ಕೊಳ್ಳಿ, ಒಂದು ಮೊನ್ನೆ ಒಂದು ತಾಯಿ ಜೀವ, ಒಂದು ಬಹುದೊಡ್ಡ ಅಡ್ಮಿನಿಸ್ಟ್ರೇಟರ್ ಕೆಲಸ ಬಿಟ್ಬಿಟ್ಟಿದ್ದಾರೆ. ಹೇಳಿದೆ, ನಿಮ್ಗೆ ಅವಮಾನ ಆಗಿ ಬಿಟ್ಟಿರ್ತೀರಿ, ಯಾರೋ ಅವಮಾನದ ಪ್ರಸಂಗ ಮಾಡಿರ್ತಾರೆ, ತಡೀಲಾರದೆ ಕೋಪೋದ್ರಿಕ್ತರಾಗಿ ಕೆಲಸ ಬಿಟ್ಟಿರೋದು ಅಂತ. ಆ ಗುರುಗಳು ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಿದ್ರು. ನೋಡಮ್ಮ, ಯಾವಾಗ ಒಬ್ಬ ವ್ಯಕ್ತಿಯ ಸ್ಥಾನಕ್ಕೆ ಏರಲು ಆಗುವುದಿಲ್ಲವೋ ಆ ವ್ಯಕ್ತಿಯ ಬಗ್ಗೆ ಫಸ್ಟು ಒಂದು ಕಮೆಂಟ್ ಹಾಕ್ತಾರೆ. ಅಯ್ಯೋ, ನನಗೂ ಇದೆ, ತುಂಬ ಇದೆ. ಕೆಲವೊಂದು ಅದು ಸಿಗುತ್ತೆ ಕೂಡ, ನಿಮ್ಗೆ ಓದೋಕ್ಕೂ ಸಿಗುತ್ತೆ. ನಾನು ಅದು ಇರಲಿ ಅಂತಲೂ ಇಟ್ಟಿದ್ದೇನೆ. ನನ್ನ ಎಚ್ಚರಿಕೆಯಲ್ಲಿ ನಾನು ಇರಲಿಕ್ಕೆ, ನನ್ನ ಎಚ್ಚರಿಕೆಯಲ್ಲಿ ನಾನು ಇರಲಿಕ್ಕೆ, ಅದನ್ನು ಬಿಡಿಸಿ ಹೇಳಲಿಕ್ಕೆ ಇಷ್ಟ ಇಲ್ಲ. ತರ ವಿಚಿತ್ರವಾದ ಕಮೆಂಟ್, ಅದನ್ನು ನೋಡ್ತಾ ಇದ್ರೆ ಕಮೆಂಟ್ಗಳು ಇದ್ದಾವೆ. ಆ ರೀತಿ ಅಂದ್ಕೊಂಡ್ರೆ ನಾವು ಹೋಗ್ಲಿಕ್ಕೆ ಆಗೋಲ್ಲ. ಇದೆ ಫಸ್ಟು, ಆ ಎತ್ತರಕ್ಕೆ ಸೇರಲು ಆಗದಿದ್ದಾಗ ಮನುಷ್ಯ ಅವನನ್ನ ಬಡಿಲಿಕ್ಕೋ ಇನ್ನೊಂದು ಆಗದಿದ್ದಾಗ, ಹಾಗೂ ಆ ಎತ್ತರಕ್ಕೆ ನಾವು ಬರಲು ಆಗದಿದ್ದಾಗ ಮಾಡುವ ಒಂದು ಮೊಟ್ಟ ಮೊದಲ ಕೆಲಸ ಏನು ಗೊತ್ತ? ಅವನು ನಮ್ಮ ಬಗ್ಗೆ ಕೆಟ್ಟದಾಗಿ ಸಮಾಜದಲ್ಲಿ ಬಿಂಬಿಸ್ತಾನೆ. ಏಯ್, ಇವನ್ ಫ್ರಾಡು, ಇವನ್ ಅದು, ಇವನ್ ಇದು, ಇವನ್ ಬರೀ ಪುರಾಣನೇ ಹೇಳೋದು, ಇವನ್ ಬುಟ್ಟಿಗೆ ಹಾಕೊಳ್ಳೋದು, ಇವನ್ ಇದು, ಈಕೆ ಇದು, ಏಯ್ ಇದು ಹಾಕೋಬಿಟ್ಟಿರ್ಬೇಕು, ಅಡ್ಜಸ್ಟ್ ಮಾಡ್ಕೋಬಿಟ್ಟಿರ್ಬೇಕು, ಫುಲ್ಲು ಬೇರೆ ಬೇರೆ ಕೆಟ್ಟಿದ್ದು. ಇವನ್ ಗಾಂಜಾ ಗಿರಾಕಿ, ಇವನ್ ಡ್ರಗ್ಸ್ ಗಿರಾಕಿ, ಇವನ್ ಬರೀ ಕುಡಿತದ್ದಾಸೆ, ಅದು ಅವನಿಗೆ ಸೇರಿದ್ದು, ನೀನ್ ತಂದ್ಕೊಟ್ರ. ಅವನ್ ಯಾವತ್ತಾದ್ರೂ ನಿಮ್ಮನ್ ಪ್ರಚೋದನೆ ಮಾಡಿದಾನ? ನಿಮ್ ಮುಂದ್ಗಡೆ ಬಂದು ಗಾಂಜಾ ಕುಡಿದಿದ್ದಾನ? ಕುಡೀರಿ ಅಂತ ಹೇಳಿದಾನ? ನಿಮ್ಮ ಮುಂದುಗಡೆ ಆಸ್ ಎ ಪಬ್ಲಿಕ್ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ ಆ ವ್ಯಕ್ತಿ. ಪಾಪ, ಅವನ್ ರಾತ್ರಿ ನಿದ್ದೆ ಮಾಡಿದ್ನೋ, ಇನ್ನೊಂದು ಎಲ್ಲಿದ್ನೋ, ಹೇಗಿದ್ನೋ, ಯಾವ ತರ ಇದ್ನೋ, ಇವತ್ ಮಾತನಾಡೋದು ನಮ್ಗೆ ತುಂಬಾ ಸುಲಭ. ಆ ವ್ಯಕ್ತಿಯ ಪರಿಶ್ರಮ ಎಂಟ್, ನೀವು ಯಾವುದೇ ಸೆಲೆಬ್ರಿಟಿಯನ್ನ ನೋಡಿ, ಅವ್ರ ಪರ್ಸನಲ್ ಲೈಫ್ ಚೆನ್ನಾಗಿರೋಲ್ಲ. ಕಾರಣ ಏನ್ ಗೊತ್ತಾ? ವೆರಿ ರೇರ್, ಯಾರೋ ಕೋಟಿಗಳಲ್ಲೊಬ್ರು, ಲಕ್ಷಕ್ಕೊಬ್ರು ಇಲ್ಲ ಸಾವಿರಕ್ಕೊಬ್ರು ಅನ್ಬೋದು. ಸಾವಿರ ಸೆಲೆಬ್ರಿಟೀಸ್ ಇದೆ ಅಂದ್ರೆ ಯಾರೋ ಒಬ್ರು, ಯಾರ್ದೋ ಬಿತ್ತು ಕಣ್ದೃಷ್ಟಿ, ಯಾರ್ದೋ ಒಬ್ರು ಬೀಳಲ್ಲ, ಕೋಟಿ ಜನಗಳ ಕಣ್ದೃಷ್ಟಿ ಬೀಳುತ್ತೆ. ಯೋಚನಾಗಿದ್ದಾರೆ ನೋಡಪ್ಪ, ಯಾವತ್ತಾದ್ರೂ ಅವರು ಹೆಂಡತಿ ಮಕ್ಕಳ ಜೊತೆ, ಗಂಡನ ಜೊತೆ, ಮಕ್ಕಳ ಜೊತೆ, ತಂದೆ ತಾಯಿ ಜೊತೆ, ಕುಟುಂಬದ ಜೊತೆ ಆನಂದವಾಗಿ ಒಂದು ಪಾನಿಪುರಿ ತಿನ್ನಕ್ಕಾಗಿದೆಯಾ? ನೀವು ಯಾವತ್ತಾದ್ರೂ ನನ್ನ ಪಾನಿಪುರಿ ತಿನ್ನೋದನ್ನ ನೋಡಿದ್ದೀರಾ? ಹೊರಗಡೆ ಬಂದು ನನ್ನ ಫ್ಯಾಮಿಲಿ ಫೋಟೋಸ್ ಎಲ್ಲಾದರೂ ನೋಡಿದ್ದೀರಾ? ಹಾಕಿರೋದಾದ್ರೂ ನೋಡಿದ್ದೀರಾ? ನನ್ನ ಕುಟುಂಬದ್ದು, ನನ್ನ ತಾಯಿದು, ನನ್ನ ತಂದೆದು, ನನ್ನ ಪತ್ನಿದು? ಹಾ, ಇಲ್ಲ, ಗೊತ್ತು ನನಗೆ. ಅವ್ರನ್ನ ಕೂತ್ಕೊಳ್ಳೋಕ್ಕೂ ನೀವು ಬಿಡೋಲ್ಲ ಅಂತ ಇದು ಮೊದಲೇ ಗೊತ್ತು. ಇದಾಗುವ ಮೊದಲೇ ನಿರ್ಧಾರ ಮಾಡಿಟ್ಟಿದೆ, ಈ ಥರದ ಒಂದು ಪರದೆಗೆ ಬಂದು ನಿಲ್ತೇನೆ, ಅಲ್ಲೊಂದು ಬಂದು ನಿಲ್ಲುತ್ತೆ ಅನ್ನತಕ್ಕಂಥದ್ದು. ಕಲ್ಲು ಬೀಸೋದು, ಅವನ್ ಕುಡುಕ ಅಂತೆ, ಅವನ್ ಇದಂತೆ, ಅವನ್ ಅದಂತೆ, ಇವನ್ ಇದಂತೆ, ಅವರ ಧೂಳಿಗೂ ಹೋಗಿ ನಿಂತ್ಕೊಳಕ್ ಆಗಲ್ಲ. ಅವ್ರ ಎದುರುಗಡೆ ಹೋಗಿ ಮಾತಾಡೋ ತಾಕತ್ತಿದ್ಯಾ? ಇಲ್ಲ. ಎದುರುಗಡೆ ನೀವು ತಪ್ಪು ಸಾರ್, ನೀವ್ ಹೀಗೆ ಸಾರ್ ಅಂದ್ರೆ, ಅವರು ತಮ್ಮ ಹೆಂಡತಿ ಮಕ್ಕಳು ಮನೆ ನೆಮ್ಮದಿ ಸರಿಯಾದ ಊಟ ಕುಳಿತು ಒಂದು ಬರ್ಡೇ ಕೇಕು, ಆಹಾ, ತಮ್ಮ ಜೀವನವನ್ನೇ ಆ ವಿದ್ಯೆಗೋ, ಆ ಕೆಲಸಕ್ಕೋ, ಆ ಒಂದು ಆ ಯೋಗ್ಯತೆ ಸಂಪಾದಿಸ್ಕೊಳ್ಳೋಕ್ಕೋಸ್ಕರ ಹೆಂಗ್ ಓಡಿರ್ತಾರೆ ಗೊತ್ತ? ಪಾಪ, ಇವನಿಗೆ ಯಾವುದೋ ಒಂದು ದಾಟಿ ತಾನು ಬೆಂಕಿ ಆ ಒಂದು ವ್ಯಕ್ತಿಯ ಸ್ಥಾನಕ್ಕಲ್ಲ. ಸೊ ಫಸ್ಟ್ ಅವನ್ ಮಾಡೋದು ಅವನ ವ್ಯಕ್ತಿತ್ವವನ್ನ ಕೆಡಿಸುವಂತ ಮೊದಲ ಪ್ರಯತ್ನ ಮಾಡ್ತಾನೆ. ಇವಿಲ್ ಒಂದ್ 100 ಬಾರಿ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ಲಿಕ್ಕೆ ಶುರು ಮಾಡ್ತ. ಗೊತ್ತಾ ಹೆಂಡ್ತಿನ್ ಬಿಟ್ಟವನಂತೆ, ಗೊತ್ತಾ ಗಂಡನ ಜೊತೆಲಿ ಇಲ್ವಂತೆ. ನಿಮ್ಗೆ ಯಾಕ್ರಿ ಅವರಿಬ್ರು ಮಾತಾಡ್ಕೊಂಡು ಏನೋ? ಅವರವ್ರ ಅರ್ಥ, ಅವರವ್ರ ಬದುಕು, ಅವರವ್ರ ಬದುಕು. ನಾವು ಅನ್ನವನ್ನ ಇಟ್ಕೊಂಡಿದ್ದೇವೆ ತಟ್ಟೆಯಲ್ಲಿ, ಬೈ ಮಿಸ್ಟೇಕ್ ಒಂದ್ ಕಲ್ಲೋ ಏನೋ ಒಂದ್ ಸಿಕ್ತು, ಪಕ್ಕಕ್ಕೆ ಎತ್ತಿಟ್ಟು ತಿಂತಿರ್ತಾನೆ. ಅವ್ರ ಜೀವನದಲ್ಲೂ ಏನೋ ಇದೆ, ತುಂಬಾ ಒಳ್ಳೇದನ್ನೇ ಹುಡುಕ್ಬೇಕು. ರಾಮರ ಪೂಜೆ, ಅಯೋಧ್ಯೆಗೆ ಹೋಗ್ತೀವಿ, ಅಯೋಧ್ಯೆಗೆ ಹೋಗ್ತೀವಿ, ನಮ್ಮ ರಾಮ ಎಲ್ಲಾ ಹೇಳ್ತಿರಲ್ವಾ? ರಾಮ ಯಾವತ್ತಾದ್ರೂ ಎಲ್ಲಾದ್ರೂ ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಮಾತನಾಡಿದ್ದು ರಾಮಾಯಣದಲ್ಲಿ ಹುಡುಕಿ ಹೇಳಿ. ಇನ್ನೊಬ್ಬರ ಬಗ್ಗೆ ತಪ್ಪು, ನೀನು ತಪ್ಪು ಅಂತ, ಅವರು ತಪ್ಪು ಮಾತನಾಡಿದಾಗ ನೀವು ಮಾತನಾಡ್ತಿರೋ ತಪ್ಪು ಅಂತ ನನ್ನ ರಾಮಯ್ಯ ಹೇಳಿದ್ದಾನೆ ವಿನಃ ನನ್ನ ರಾಮ ಇನ್ನೊಬ್ಬರ ತಪ್ಪುಗಳನ್ನು ಹುಡುಕ್ತಲೇ ಇರಲಿಲ್ಲ. ಹೌದು, ಹುಡುಕುತ್ತಿರಲಿಲ್ಲ, ಇದು ಸತ್ಯ. ಆದ್ರೆ ನಾವು ಇನ್ನೊಬ್ಬರ ತಪ್ಪು ಹುಡುಕೋಕೆ ಹುಟ್ಟಿರೋದು. ಗೊತ್ತಿಲ್ಲ, ಒಂದು ಸೆಲೆಬ್ರಿಟಿ ಲೈಫು ಕುಳಿತಿದ್ರೆ ಬೆಂಕಿ ಮೇಲೆ ಕುಳಿತಾಗಿರುತ್ತೆ, ಬೆಂಕಿ ಮೇಲೆ.
ವರ್ಷಗಟ್ಟಲೆ ಅಲ್ಲ ದಶಕಗಟ್ಟಲೆ ಕಷ್ಟಪಟ್ಟಿರ್ತಾರೆ. ಇವತ್ತು 30 ವರ್ಷ ಕಷ್ಟಪಟ್ಟು ಈ ಸ್ಥಾನಕ್ಕೆ ಬಂದಿದ್ದಾನೆ. ಎದುರುಗಡೆ ಬಂದು ಮಾತಾಡೋ ದಮ್ಮಿಲ್ಲ, ನನ್ನ ವಿದ್ಯೆ ಮುಂದ್ಗಡೆ ಬಂದು ಕುಳಿತ್ಕೊಂಡು ತಾಕತ್ತಾಗಿ ಮಾತಾಡೋದಿಲ್ಲ, ಖಂಡಿತ ಇಲ್ಲ. ಆ ಆತ್ಮತೃಪ್ತಿ ನನಗಿದೆ ಇಲ್ಲವೇ ಇಲ್ಲ. ಎದುರುಗಡೆ ಬಂದು ಕುಳಿತ್ಕೊಂಡು ಹಿಂದ್ಗಡೆ ಮಾತಾಡ್ತಾರೆ, ನಾನು ಅದನ್ನೇ ಹೇಳ್ತಿದ್ದೇನೆ. ಕುಂಭಂ ವೆರಿ ಜಾಗೃತಂ. ನಿಮ್ಮ ಹಿಂದ್ಗಡೆ ಯಾರೋ ಕೆಲವರು ಏನೋ ಒಂದು ಕುತಂತ್ರ ತಂತ್ರ ಮಾತಾಡ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿ. ಫಸ್ಟ್ ದೇ ವಿಲ್ ಡೂ ತ್ರೋ ಐ ಹೋಗ ಬೀಸಿದ ಕಲ್ ಒಂದಿನ ರಿಟರ್ನ್ ನಿನ್ಗೆ ಬಂದು ಬೀಸುತ್ತೆ. ಎಷ್ಟು ಜನ ಹತ್ರ ಹೋಗಿ ಹೇಳ್ತೀಯ? ಯಾರು ನಂಬ್ತಾರೆ? ಏ ಹೋಗಲ್ಲೋ, ಹಂಡೆಯಷ್ಟು ಸಾಧನೆ ಮಾಡಿರೋನ್ ಮುಂದ್ಗಡೆ ಯಾವುದೋ ಒಂದು ಬೇವನೆಲ್ಲ ಹಾಕ್ಬಿಟ್ರೆ ಅದು ಕಹಿ ತುಂಬಿಸ್ಬಿಡುತ್ತೋ? ಹಂಡೆ ಮಾಡಿಟ್ಟಿದ್ದಾನೆ, ಏನು ಮಾಡೋಕ್ಕಾಗೋದಿಲ್ಲ. ಮುಂದಕ್ಕೆ ಹೋಗಿ ನಿಮ್ಮ ಕರ್ತವ್ಯವನ್ನು ಪಾಲಿಸಿ. ಇನ್ನು ವಿಶೇಷವಾಗಿ ಮೀನರಾಶಿ ಅದ್ಭುತ. ಚಂದ್ರ ಪೂರ್ವ ಪುಣ್ಯಸ್ಥಾನಾಧಿಪತಿ, ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂಥ, ಕಸ್ಟಮರ್ ಸರ್ವಿಸ್ಗೆ ಸಂಬಂಧಪಟ್ಟಂಥ, ಲೀಗಲ್ಗೆ ಸಂಬಂಧಪಟ್ಟಂಥ, ಡಾಕ್ಯುಮೆಂಟೇಷನ್ಗೆ ಸಂಬಂಧಪಟ್ಟಂಥ, ಫೈನಾನ್ಸ್ ಕ್ಯಾಶಿಯರ್ ಕಲೆಕ್ಷನ್, ಪಿಗ್ಮಿ ಏಜೆಂಟ್ಸ್, ಫೈನಾನ್ಷಿಯಲ್ ಕಲೆಕ್ಷನ್, ಕ್ಯಾಶಿಯರ್ ಆಗಿದ್ದೀರಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಕೆಲಸ ಮಾಡ್ತಿದ್ದೀರಿ, ಟೀಚಿಂಗ್ ರೈಟಿಂಗ್ ಬರವಣಿಗೆ ಲೇಖನ ಈ ಥರದ್ದು ಸಂಬಂಧಪಟ್ಟಂಥ ವೃತ್ತಿ ಉದ್ಯೋಗ ತೊಡಗಿಸ್ಕೊಂಡಿದ್ದೀರಿ, ಅತ್ಯದ್ಭುತ ಪ್ರಗತಿ ಕಾಣತಕ್ಕಂಥ ಒಂದು ದಿನ. ಎಲ್ರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.